ఆదివంద్యం గణేశం త్వాం గౌరీ రుద్ర ప్రియాత్మజం కరుణాపూర్ణ హృత్పద్మం దివ్యమూషిక వాహనం మహావీరం మహాకాయం వందే సర్వవరప్రదం.
ಅಲ್ಕಾ ನನ್ನ ಮಗ, ಆಲ್ ರೌಂಡ್ ಎಕ್ಸ್ಪರ್ಟ್. ಅವನು ಪ್ರಾಕ್ಟೀಸ್ ಮಾಡಿದಾನೆ, ಗೆಲ್ತಾನೆ. ನಿನ್ಗೆ ಯಾಕೆ ಹೊಟ್ಟೆವ್ರಿ? In sexy body, no? Hi. Hello, Shrikanthu. One day, one night, Gadro Agini and Kaik Siko Dadre. Next day, Nan Nirhakoliku. Le Bakra. Adinako Nirhakobeko. One this to Hana Chilin Sako. Hello? Huh? Only Argutena. Namana Pakale Rado. Hana Chilidre. ಯಾವ ಹೆಣ್ಣಾದ್ರೂ ಅಷ್ಟೇ, ನೋಟ್ ನೋಡಿದ ತಕ್ಷಣ ಆಟಕ್ಕೆ ತಾನೇ ರೆಡಿ. ಶರಾಬ್ ಶ್ರೀಕಾಂತ್, ಒಂದು ಒಳ್ಳೆ ಹುಡುಗಿ ಬಗ್ಗೆ ಈ ತರ ಮಾತಾಡಕ್ ನಿಮ್ಗೆ ನಾಚಿಕೆ ಆಗಲ್ಲ? ಹಾಯ್. ಹಲೋ ಹಲೋ ಮೈ ಡಿಯರ್ ಬಾಯ್. ಯಾಕೋ, ಅವಳೇನ್ ನಿನ್ ಲವರಾ? ಅವಳೇನಾದ್ರೂ ನನ್ನ ಲವರ್ ಆಗಿದ್ರೆ ಇಷ್ಟೊತ್ತಿಗೆ ನಿಮ್ ಮೈ ಮುಳೆ ಎಲ್ಲ ಮರ್ದ್ಬಿಡ್ತಾ ಇದ್ದೆ. ಮೈಂಡ್ ಇಟ್. ಎಷ್ಟು ಕೊಬ್ಬು ನನ್ನ ಮಗನ್ಗೆ. ಅವ್ ನಿನ್ ಮಗ ಅಲ್ವೋ? ಅವರಪ್ಪ ಜಡ್ಜ್ ರಾಜಾರಾಮ್. ಸಣ್ಣ ಬಿಚ್ಚ. ಹೇ ಶ್ರೀಕಾಂತ, ಅವ್ ನಿನ್ ಸ್ವಂತ ಮಾಮಗ ಅಲ್ಲನ? ಅದ್ಯ ಕೋಳಿ ಮಗ. ನನಗೆ ಮನೆಯಲ್ಲೂ ರೈವನ್ನು, ಕಾಲೇಜ್ನಲ್ಲೂ ರೈವನ್ನು, ನನ್ನ ಲೈಫ್ಗೆ ರೈವನ್ನು. ಮಾನ್ಯ ಅಧ್ಯಕ್ಷರೇ, ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಪ್ರೇಕ್ಷಕರೇ, ಈ ಸಾರಿ ಜ್ಞಾನಭಾರತಿ ವಿಶ್ವವಿದ್ಯಾನಿಲಯದ ವಾರ್ಷಿಕೋತ್ಸವದ ಅಂಗವಾಗಿ ಏರ್ಪಡಿಸಿದ್ದ ಕ್ರೀಡಾ ಸ್ಪರ್ಧೆಗಳಲ್ಲಿ ಬಾಲಕರ ಪೈಕಿ ಅರ್ಜುನ್, ಬಾಲಕಿಯರ ಪೈಕಿ ಆಶಾ ಇಬ್ಬರು ಎಲ್ಲಾ ಸ್ಪರ್ಧೆಗಳಲ್ಲೂ ಗೆದ್ದು ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಚಾಂಪಿಯನ್ಸ್ ಆಗಿದ್ದಾರೆ. ಈ ಬಾರಿ ಬಹುಮಾನಗಳನ್ನು ಮುಖ್ಯ ಅತಿಥಿಗಳಾದ ಶ್ರೀಯುತ ಮೋಹನ್ ರಾಜ್ರವರು ನೀಡಲಿದ್ದಾರೆ. 100 meters ರನ್ನಿಂಗ್ ರೇಸ್ ಫಸ್ಟ್ ಪ್ರೈಸ್ ಅರ್ಜುನ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಗರ್ಲ್
ಇಂಟರ್ ರನ್ನಿಂಗ್ ರೇಸ್ ಫಸ್ಟ್ ಪ್ರೈಸ್ ಆಶಾ. ಅಲ್ವಾ, ಆಟದಲ್ಲಿ ನೀನ್ ಗೆದ್ದು ನಿಮ್ಮಪ್ಪನ ಕೈಯಿಂದ ಬಹುಮಾನ ತಗೊಂಡು ಈ ಸಂತೋಷ ನನಗ್ ಕೊಡ್ಬಾರ್ದಾಗಿತ್ತೇನೋ. ಆಟದಲ್ಲಿ ಬಹುಮಾನ ಗೆದ್ರೆ ಏನಮ್ಮ ಪ್ರಯೋಜನ? ಓದಲ್ಲಿ ಗೆಲ್ಬೇಕು. ಯೂನಿವರ್ಸಿಟಿಗೆ ಫಸ್ಟ್ ಬಂದು ಮೀಸೆ ತಿರುಗಿಸ್ತೀನಿ. ಗೆಲ್ತೀನಿ ಅನ್ನೋದು ಗುಡ್, ಆದ್ರೆ ಮೀಸೆ ತಿರುಗಿಸ್ತೀನಿ ಅನ್ನೋದು ವೆರಿ ಬ್ಯಾಡ್. ಶಶಿ, ನೀನು ನನ್ನ ಒಡ ಹುಟ್ಟಿದ ತಂಗಿ, ನನ್ನ ಮಗ ನಿನ್ ಮಗ ಅಲ್ವೇನು? ಅಂತ ಒಳ್ಳೆ ಜೋಡಿ ಕಣ, ಹೋಗಿ ತಳ್ಳಾಡಿ ಕೆಲಸ ಮಾಡು. ಸ್ವಿಮ್ಮಿಂಗ್ ಫಸ್ಟ್ ಪ್ರೈಸ್ ಆಶಾ. ಏನ್ ಮಹಾ ಸಾಧಿಸಿದೀನಿ ಅನ್ಕೋಬಿಟ್ಟಿಯಾ ಆಶಾ? ನೆಕ್ಸ್ಟ್ ಸ್ಪೋರ್ಟ್ಸ್ ಅಲ್ಲೆಲ್ಲ ನೀನೇ ಫಸ್ಟ್ ಬರ್ಬೇಕು ಆಶಾ. ಜಸ್ಟ್ ಮೇಡಮ್. ಓಕೆ. ಏನ್ ಮೇಡಮ್, ನನ್ ಜೊತೆಗೆ ಬಂದು ಕಾಫಿ ತಗೊಂಡು ಹೋಗು. ಸಾರಿ ಮೇಡಮ್, ಮನೆಯಲ್ಲ ಮಣ್ಣ ಕಾಯ್ತಿರ್ತಾರೆ. ಯಾರು? ನಿಮ್ಮಣ್ಣನ? ಇಷ್ಟೊತ್ತಿಗೆ ಮನೆಗೆ ಬಂದು ಕಾಯ್ತಿರ್ತಾರ? ನೋ 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 ನೋ, ಇಂಪಾಸಿಬಲ್. ಮೇಡಮ್, ನಮ್ಮ ಅಣ್ಣನ ವಿಷಯ ನಿಮಗೆ ಗೊತ್ತು, ಆ ರೌಡಿ ಪೊಲೀಸ್ ಇನ್ಸ್ಪೆಕ್ಟರ್ ವಿಷಯ ಈ ಟೌನ್ಗೆ ಗೊತ್ತು. ಎಲ್ಲ ಜನ ಮನೆ ಸೇರೋ ಹೊತ್ತಿನಲ್ಲಿ ಅವ್ರು ಯಾವ ಸಂದಿಗೊಂದಿಲ್ಲಿ ಅಲಿತಿರ್ತಾರೋ, ಯಾರ ಮೈಮುಳೆ ಮುರಿತಿರ್ತಾರೋ. ಇದು ಯಾವ ಮಟ್ಕನೋ ಮಗನೇ? ಬಾಂಬೆ ಮಟ್ಕನೋ ನ್ಯೂಯಾರ್ಕ್ ಮಟ್ಕನೋ? ಗೊತ್ತಿಲ್ಲ. ಹೇಳು. ಮುಂಬೈ ಮಟ್ಕನೋ ಅಲ್ಲ, ನ್ಯೂಯಾರ್ಕ್ ಮಟ್ಕನೋ ಅಲ್ಲ, ನಮ್ದೇ ಮಟ್ಕ, ಟೌನ್ ಮಟ್ಕ. ಟೌನ್ ಮಟ್ಕ ಬೇರೆ ಶುರು ಮಾಡಿದ್ರಾ? ಯಾವನ ನಿಮ್ ಬಾಸು? ಅಲ್ಲ ಪರವರ್ದಿಗ, ಗರೀಬರಿಗೆ ಮದದ್ ಮಾಡು. ನೀನೇನಾ ಟೌನ್ ಮಟ್ಕಾ ಕಿಂಗ್ ಅಬ್ದುಲ್ಲಾ? ಓ, ತುಮಿ ಕ್ಯಾ ಇಸ್ ಟೌನ್ ಕಾ ನಯಾ ಇನ್ಸ್ಪೆಕ್ಟರ್ ಅಶೋಕ್? ಓ, ನಮ್ದು ಇಲ್ಲಿ ತನಕ ವಾರ ವಾರ ಎರಡ್ ಕೊಡ್ತಾ ಇತ್ತು, ಇನ್ನೂ ಮೂರು ಸೇರಿಸಿ ನಿಮ್ದುಗೆ ಐದ್ ತಕೋ. ಈ ಅಬ್ದುಲ್ ಸಮಾಚಾರ ನಿಮ್ದುಗೆ ಗೊತ್ತಿಲ್ಲ ಇನ್ಸ್ಪೆಕ್ಟರ್? ನಿನ್ ಸಮಾಚಾರ ಏನು? ನಿನ್ ಜಾತ್ಕರೆ ನನಗ ನೋಡ್ರೋ ಪೆದ್ರ, ಈ ಪ್ಯಾಕೆಟ್ ಅಲ್ಲಿ ಎಲ್ಲಾ ನಂಬರ್ ಇರುತ್ತೆ,
ನನ್ನ ನಂಬರ್ ಬರುತ್ತೆ ನನ್ನ ನಂಬರ್ ಬರುತ್ತೆ ಅಂತ ನೀವೆಲ್ಲ ದುಡ್ಡು ಕಟ್ತಾ ಇದ್ದೀರಾ. ಆದ್ರೆ ಈ ಮೋಸ್ಕರ ತನಗೆ ಯಾವ ನಂಬರ್ ಬೇಕೋ ಅದು ಮಾತ್ರ ತಂದಿರ್ತಾನೆ. ಅಬ್ದುಲ್ಲಾ, ಈಗ ಮಾನ ಹೋಗಿ ಸಾಲದು ಅಂತ ಮೈ ಮೂಳೆನ ಮುರಿಸ್ಕೋಬೇಡ. ಮರ್ಯಾದಿಂದ ಹೇಳ್ತಾ ಇದ್ದೀನಿ, ಸ್ಟೇಷನ್ಗೆ ನಡಿ. ಇನ್ಸ್ಪೆಕ್ಟರ್, ಅಭಿ ತಕ ನಿಂದು ಡಿಪಾರ್ಟ್ಮೆಂಟ್ನಲ್ಲಿ ನನ್ನ ಮುಂದೆ ಹಠ ಮಾಡಿ ಉಳ್ಕೊಂಡಿರೋ ಆದ್ಮಿ ಇಲ್ಲ. ನೀನು ನಿಮ್ಮಪ್ಪಗೆ ಹುಟ್ಟಿದ್ರೆ ಮೈ ಮೇಲಿರೋ ಕಾಕಿ ಬಟ್ಟೆ ಕಲ್ಚ್ ಬಿಸಾಕಿ ನಂದು ಮುಂದೆ ಬಂದು ನಿಂತ್ಕೋ. ಆಲ್ ರೈಟ್. ನಿನ್ ಧರ್ಮದಲ್ಲಿ ನಿನಗೆ ಶ್ರದ್ಧೆ ಇದ್ರೆ, ನಿನ್ ಕುರಾನ್ನಲ್ಲಿ ನಿನಗೆ ನಂಬಿಕೆ ಇದ್ರೆ, ನಿನ್ನ ಮೈಯಲ್ಲಿ ಮುಸಲ್ಮಾನ್ ರಕ್ತ ನಿಜವಾಗ್ಲೂ ಅರಿತಾ ಇದ್ರೆ, ಆ ಬೇಡಿನ ನೀನೇ ಹಾಕೋ. ಸಲಾಂ ಇನ್ಸ್ಪೆಕ್ಟರ್, ಸಲಾಂ. ಇವತ್ತು ಒಡಗುಟ್ಟದ ಪಂಚಮಿ, ಜ್ಞಾಪಕ ಬಂತ? ಈ ಶಬ್ದ ಕೇಳದ್ಮೇಲೆ ಅದಕ್ಕೆ ಜ್ಞಾಪಕ ಬರಲ್ವಾ? ಬಂತು ಬಂತು. ನಾನು ಆಗ್ಲೇ ಎದ್ದಿದ್ದೆ ಆಶಾ, ಆದ್ರೆ ಕಣ್ಣು ಮಾತ್ರ ಬಿಟ್ಟಿಲ್ಲ. ನಾನು ಬೆಳಗ್ಗೆನೆ ಎದ್ದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದಾಯ್ತು. ನೀನ್ ಇನ್ನೂ ಮಲಗಿದ್ಯಾ? ಬರ್ತಾ ಬರ್ತಾ ತುಂಬಾ ಸೋಂಬೇರಿ ಆಗುತ್ತೆ. ಕೂತ್ಕೊಳ್ಳ. ಆಗು ಎಂದೆಂದು ನೀನಾಗು ಎಂದು
ನನ್ನ ಆಸೆ ಎಲ್ಲ ನಿನ್ನಲ್ಲಿ, ಈ ಜೀವ ನಿನ್ನಲ್ಲಿ, ಆಶಾ ಆಶಾ. ಏನು ಮಾಡ್ಬೇಕಾಗಿಲ್ಲ, ಇದ್ ನನ್ನ ಪ್ರೆಸೆಂಟೇಶನ್, ನೀನ್ ತಗೋಬೇಕು. ಫ್ಯಾಂಟಾಸ್ಟಿಕ್ ಆಶಾ, ಇಷ್ಟು ಒಳ್ಳೆ ಸೂಟ್ ತಗೊಳ್ಳೋದಕ್ಕೆ ನಿನಗೆಲ್ಲಿಂದ ಬಂತ ದುಡ್ಡು? ಈ ವರ್ಷ ನಮ್ಮ ಕಾಲೇಜ್ನಲ್ಲಿ ಮೆರಿಟ್ ಸ್ಕಾಲರ್ಶಿಪ್ ನನಗ್ ಬಂತು. ಏನ ನಿನಗ್ ಬಂದಿದ್ದು ಮೆರಿಟ್ ಸ್ಕಾಲರ್ಶಿಪ್ ಅಲ್ಲಿ ನನಗ್ ಸೂಟ್ ತಂದ? ಆಶಾ, ನೀನೇನಾದ್ರೂ ತಗೋಬಾರ್ದಾಗಿತ್ತ? ನನಗೆ ನಾನೇ ಯಾಕೆ ತಗೋಬೇಕು? ಅದು ನಿನ್ನಂತ ಅಣ್ಣ ನನಗಿರುವಾಗ. ಅಣ್ಣ, ನಿನ್ ಕಣ್ಣಲ್ಲಿ ಯಾಕಣ್ಣ ನೀರು? ನಿನ್ ನೋಡ್ತಾ ಅಮ್ಮನ ಜ್ಞಾಪಕ ಬಂತು. ನೋಡು, ಸುಮ್ ಸುಮ್ನೆ ಹೇಗೆಲ್ಲ ಮಾತಾಡಿ, ನನಗೂ ಅವಳು ಬರ್ಸ್ಬೇಡ. ಆಶಾ, ಅಣ್ಣ ಈ ಸೂಟ್ನ ನೀನ್ ಈಗಲೇ ಹಾಕೋಬೇಕು. ಆಯ್ತು, ನಿಂದೇ ಪ್ರೆಸೆಂಟೇಶನು, ನಿಂದೇ ಆರ್ಡ್ರು, ಓಕೆ. ಗುಡ್ ಮಾರ್ನಿಂಗ್ ರೌಡಿ ಇನ್ಸ್ಪೆಕ್ಟರ್. ಗುಡ್ ಮಾರ್ನಿಂಗ್. ಬ್ಯೂಟಿಫುಲ್. ಇಂಥ ತಂಪು ಬಣ್ಣದ ಬಟ್ಟೆ ನಿಮ್ ಕಣ್ಣಿಗೆ ಕಂಡಿದ್ದಾದ್ರೂ ಹೇಗೆ? ಇಂಥ ಬಣ್ಣ ನಾರ್ಸೋರಸಿಕತೆ ನಿಮಗ್ ಬಂದಿದ್ದಾದ್ರೂ ಹೇಗೆ? ಯು ಆರ್ ಕರೆಕ್ಟ್. ಇದನ್ನ ನಾನು ಕಂಡಿದ್ದು ಅಲ್ಲ, ನಾನು ಆರಿಸ್ಕೊಂಡಿದ್ದು ಅಲ್ಲ, ನಾನು ಹೊಲಿಸ್ಕೊಂಡಿದ್ದು ಅಲ್ಲ, ಇದೆಲ್ಲ ನನ್ನ ತಂಗಿ ಸೆಲೆಕ್ಷನ್ ಅಂಡ್ ಪ್ರೆಸೆಂಟೇಷನ್. ಆಯ್ತು, ಪುಟ್ಟ ಮಗು ಬೆಳಿಗ್ಗೆ ಹಾಕಿಂದ ಏಳ್ಸೋದು ತಂಗಿನೇ, ಕಾಫಿ ಕುಡಿಸಿ ತಲೆ ಬಾಚಿ ಆಚೆ ಕಳ್ಸೋದು ತಂಗಿನೇ, ಮೈಗ್ ಹಾಕೊಳ್ಳೋ ಬಟ್ಟೆನ
ಆರ್ಸಿ ಹೊಲ್ಸ್ಕೊಳ್ಳೋದು ತಂಗಿನೇ. ಇನ್ನು ನಾನ್ ನಿಮ್ ಕೈ ಹಿಡ್ದು ಮನೆಗೆ ಬಂದ್ರೆ ನನಗೇನಿರುತ್ತೆ ಕೆಲ್ಸ? ಅದ ನೋಡು, ನಿನಗೆ ಅವತ್ತೇ ಹೇಳಿದ್ದೀನಿ, ನನ್ನ ತಂಗಿಗೆ ಮದುವೆ ಮಾಡಿ ಅವಳನ್ನ ಗಂಡನ ಮನೆಗೆ ಕಳಿಸಿದ ಮೇಲೇನೆ ನನ್ನ ನಿನ್ನ ಮದುವೆ ಅಂತ. ನೋಡು ಪ್ರಮೀಳಾ, ನನ್ನ ತಾಯಿಗೆ ನನ್ನ ಕೊನೆ ಗಳಿಗೆಲ್ಲ ಮಾತು ಕೊಟ್ಟಿದ್ದೀನಿ, ನನಗೆ ನನ್ನ ಸುಖಕ್ಕಿಂತ ನನ್ನ ತಂಗಿ ಸುಖನೇ ಮುಖ್ಯ. ಏ ಪ್ರಮೀಳಾ, ಐ ಆಮ್ ಸಾರಿ, ನನ್ನ ಈ ನೇರವಾದ ಮಾತಿನಿಂದ ನಿಮ್ಮ ಹೃದಯಕ್ಕೆ ಇಷ್ಟೊಂದು ನೋವಾಗುತ್ತೆ ಅಂತ ನನಗೆ ಗೊತ್ತಾಗಲಿಲ್ಲ. ನೋಡು, ಈಗ ನೀನು ಅಳ್ತಾ ಇದ್ರೆ ನನಗೆ ಸಂತೋಷ ಅಂತ ತಿಳ್ಕೊಂಡಿದ್ಯಾ? ಅಶೋಕ್, ನಿಮ್ಮ ಮಾತನ್ನ ಕೇಳಿ ನಾನು ನಿಜವಾಗ್ಲೂ ಅಳ್ತಾ ಇದ್ದೀನಿ ಅಂತ ತಿಳ್ಕೊಂಡ್ರ? ನೆವರ್. ಒಡ ಹುಟ್ಟಿದ ತಂಗಿ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿರೋ ನಿಮ್ಮಂತ ಒಬ್ಬಣ್ಣ ನನಗೂ ಇಲ್ವಲ್ಲ ಅಂತ ಕಣ್ಣಲ್ಲಿ ನೀರ್ ಬಂತು. ನಿಮ್ ಕೈ ಹಿಡಿಯೋ ಸಲುವಾಗಿ ನಿಮ್ ತಂಗಿ ಮದ್ವೆ ಆಗೋವರೆಗೂ ಮಾತ್ರ ಅಲ್ಲ, ನನ್ ಬದುಕಿನ ಕೊನೆ ಉಸಿರಿನವರೆಗೂ ಕಾದಿರ್ತೀನಿ. ಅಶೋಕ್, ಕಾದಿರ್ತೀನಿ. ಹಲೋ ಆಶಾ, ಒನ್ ಮಿನಿಟ್. ಥ್ಯಾಂಕ್ ಯು. ಸುಂದರವಾದ ಯಾವ ವಸ್ತು ಕಂಡ್ರು ತಕ್ಷಣ ಒಂದು ಫೋಟೋ ತೆಗೆದುಕೊಳ್ಳೋದು ನನ್ನ ಹಾಬಿ. ಎಕ್ಸ್ಕ್ಯೂಸ್ ಮೈ, ಓ ವಾಟ್ ಎ ಬ್ಯೂಟಿಫುಲ್ ಫೇಸ್. ಇಲ್ಲಿ ನೋಡಿ ಆಶಾ, ಎಷ್ಟು ಸುಂದರವಾದ ಮುಖ, ಎಂಥ ಮುದ್ದಾ ತುಟಿಗಳು. ಇದು ನನ್ನ ಪ್ರೆಸೆಂಟೇಷನ್ ಅಂತ ನಿಮಗೆ ಕೊಡ್ಲಾ ಅಥವಾ ನಿಮ್ಮ ಅನುರಾಗದ ಗುರುತು ಅಂತ ನಾನೇ ಇಟ್ಕೊಳ್ಳ? ನನ್ನ ಮುಖ ಸುಂದರವಾಗಿದೆ, ತುಟಿ ತುಂಬಾ ಮುದ್ದಾಗಿದೆ ಅಲ್ವೇ ಮಿಸ್ಟರ್ ಶ್ರೀಕಾಂತ್? ಯೆಸ್ ಶೂರ್. ನನ್ನ ಕೈ ಸುಂದರವಾಗಿಲ್ಲ ಆಶಾ? ನಿನ್ ಕೈ ಬಾಳೆ ಮೋತೆ ಇದಾಗಿದೆ. ನನ್ ಕಾಲು, ನಿನ್ ಕಾಲು ಚಿನ್ನ ಬೀಳಿದಾಗಿದೆ. ಅದರಲ್ಲಿರೋ ಚಪ್ಪಲಿ ಆಶಾ? ಯಾಕೆ ಮಿಸ್ಟರ್ ಶ್ರೀಕಾಂತ್, ನನ್ನ ಕಾಲು ಚೆನ್ನಾಗಿದೆ, ಅದರಲ್ಲಿರೋ ಚಪ್ಪಲಿ ಚೆನ್ನಾಗಿಲ್ವಾ? ಈ ಚಪ್ಪಲಿ ಸ್ವಲ್ಪ ಹಳೇದಾಗಿದ್ರು ಇದರ ಏಟು ತುಂಬಾ ಹಿತವಾಗಿರುತ್ತೆ. ನೀನ್ ಯಾರಾದ್ರೂ ನನಗೇನೋ ಹೀಗೆಲ್ಲ ಮಾತಾಡಿದ್ರೆ ಜಾಗತ್ತಿರ್ಬೇಕಾಗತ್ತೆ. ಆಶಾ, ವಾಟ್ ಹ್ಯಾಪನ್ಡ್? ನೋಡಿ ಮೇಡಮ್, ಈ ಡರ್ಟಿ ರೋಗ್ ಇಲ್ಲೇ ನನ್ನ ಫೋಟೋ ತೆಗೆದು ನನ್ನ ಎದುರಿಗೆ ಅದಕ್ಕೆ ಮುಚ್ಚಿಬಿಡ್ತಾನಲ್ಲ, ಅದಕ್ಕೆ ಇಷ್ಟು ಸ್ಟೂಡೆಂಟ್ಸ್ ಎದುರಿಗೂ ಕೆನ್ನೆಗೆ ಬಾರಿಸ್ದೆ. ಮಿಸ್ಟರ್ ಶ್ರೀಕಾಂತ್, ಈ ಕಾಲೇಜಲ್ಲಿ ಒಬ್ಬ ಸ್ಟೂಡೆಂಟ್ ಆಗಿ ಹೀಗೆ ನಡ್ಕೊಳ್ಳೋದಕ್ಕೆ ನಾಚಿಕೆ ಆಗಲ್ಲ? ನಾಚಿಕೆ ಮೇಡಮ್, ಇವ್ರ ತಾಯದ ಹುಡುಗಿ, ನನ್ನ ತಾಯದ ಹುಡುಗ. ಇದು ಕಾಲೇಜ್ ಕ್ಯಾಂಪಸ್. ನನ್ನ ಕೋಟ್ಯಾದೇಶ್ವರ ಮಗ. ಕಾಲೇಜ್ ಕ್ಯಾಂಪಸ್ ಆದ್ರೂ ಅಷ್ಟೇ, ದೇವಸ್ಥಾನ ಅಂಗಣವಾದ್ರೂ ಅಷ್ಟೇ. ನಾನು ಪ್ರಿನ್ಸಿಪಲ್ ಕಂಪ್ಲೇಂಟ್ ಕೊಡ್ತೀನಿ. ಇದೇ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ ಆಶಾ. ಇದಕ್ಕೆಲ್ಲ ಹೇಳ್ಬೇಕು ಆಶಾ, ಸಮಾಧಾನ ಮಾಡ್ಕೋ. ಇಂಥ ಕೊಚ್ಚೆ ಮೇಲೆ ಕಲ್ಲಿಟ್ರೆ ನಮ್ಮ ಮುಖನೇ ರಾಡಿ ಆಗುತ್ತೆ. ನಸ್ಕೋ. ಎಂತದ್ರಿ ಸಾರಿ, ನಿನಗೆ ನ್ಯಾಯ ಇರಲಿಲ್ಲ? ಇಲ್ಲಿ ಹುಡುಗರು ಯೋಗ್ಯತೆನೆ ಇಷ್ಟು ಆಶಾ, ನನಗೆ ಗೊತ್ತಾಗ್ಲಿಲ್ಲ. ಕೈ ಜಾರ್ ಬಿಡ್ತು. ಕೈ ಜಾರ್ ಬಿಡ್ತಾ? ಬುದ್ಧಿ ಏನ್ ಮಾಡ್ತಿತ್ತು? ಕೊತ್ತೆ ಮೇಯಿಸ್ತಾ? ಅಲ್ಲಿ ನಿನ್ ಜೊತೆ ಅವ್ರಿಗೆ ನಾಲ್ಗೆ ಜಾರ್ತು, ಇಲ್ಲಿ ಕೈ ಜಾರ್ ಬಿಡ್ತು. ನಿಮಗೆಲ್ಲ ದುಡ್ಡಿನ ಮದ,
ಆಶಾ ನೀನ್ ಸುಮ್ನಿರೇ, ಇವರೆಲ್ಲ ವಿದ್ಯೆ ಕಲಿಯಕ ಕಾಲೇಜ್ ಬರ್ತಾರೆ ಜೋಕಿ ಮಾಡಕ್ಕೆ, ಹುಡುಗಿಯರ ಚುಡಾಯಿಸೋದಕ್ಕೆ. Please excuse me. Library incident. Really unexpected. Three mister, ನಿಮಗೇನ್ ಬೇರೆ ಕೆಲಸ ಇಲ್ವಾ? ಯಾಕೆ ಹೀಗೆ ನನ್ನ ಬೆನ್ ಬಿದ್ದಿದ್ದೀರಾ? ಆಶಾ, ಅವತ್ತು ಲೈಬ್ರರಿಯಲ್ಲಿ ನಡೆದ ಘಟನೆ ನಾನು ಬೇಕು ಅಂತ ಮಾಡಿದ್ದಲ್ಲ, ನೀನ್ ಕ್ಷಮಿಸಿದೀನಿ ಅಂತ ಹೇಳೋವರೆಗೂ ನಾನು ನಿನ್ ಬೆನ್ ಬಿಡಲ್ಲ. ಹಠ ನಿಮ್ಮೊಬ್ಬರಿಗೆ ಅಲ್ಲ ರೀ, ನನಗೂ ಇದೆ. ನಾನ್ ಮಾತ್ರ ಕ್ಷಮಿಸಿದೀನಿ ಅಂತ ಎಂದಿಗೂ ಹೇಳಲ್ಲ. ಆಶಾ, ಆಶಾ ನನ್ನ ಮಾತು ಅರ್ಜುನ್ ಬಾಯ್ಲಿ ಏನ್ರೆಡಿ, ಯಾಕೊಂಥರ ಇದೆಯಾ? ಮೈಲ್ ಹುಷಾರಲ್ವೇನು? ನಾನು ಹಾಗೇನಿಲ್ಲ, ಐ ಆಮ್ ಆಲ್ ರೈಟ್. ಮತ್ತೆ ನಿಮ್ಮಮ್ಮ ಹೇಳಿದ್ಲು ನಿನ್ನೆ ರಾತ್ರಿಯಿಂದ ನೀನು ಊಟನೇ ಮಾಡಿಲ್ವಂತೆ. ಓ ಅದ ಡ್ಯಾಡಿ, ನಿನ್ನೆ ರಾತ್ರಿ ಲೈಟಾಗಿ ಹೆಡ್ಡೇಕಿತ್ತು. ಡಾಕ್ಟರ್ ತೋರಿಸ್ಬೇಡವಪ್ಪ. ನಾನು ನಿನ್ನೆ ರಾತ್ರಿನೇ ಹೇಳಿದೆ ರೀ ಹೋಗು ಅಂತ. ಅವನಲ್ಲಿ ಕೇಳ್ತಾ ನನ್ನ ಮಾತು. ಏನಮ್ಮ ನೀನು ಇಷ್ಟಕ್ಕೆಲ್ಲ ಡಾಕ್ಟರ್ ಡಾಕ್ಟರ್ ಅಂದ್ರೆ ಡಾಕ್ಟರ್ ಬಿಲ್ ಜಾಸ್ತಿ ಆಗುತ್ತೆ. ಐ ಓಕೆ ಡ್ಯಾಡಿ. ಏನೇ ನಿನ್ನ ಮಗ ಈಗಲೇ ಉಳಿತಾಯ ಯೋಜನೆ ಮಾಡ್ತೀಯಾನೆ? ಕಾಫಿ ತಗೊಳ್ಳಿ. ಪಂಚರ್ ಹಾಕೋದ್ರಲ್ಲಿ ಎಕ್ಸ್ಪರ್ಟ್ ನಾನು. ಎಮರ್ಜೆನ್ಸಿಗಿಂತ ಯಾವಾಗ್ಲೂ ಜೊತೆಗೆ ಇಟ್ಕೊಂಡಿರ್ತೀನಿ. ಮಿಸ್, ಸ್ವಲ್ಪ ಸೈಕಲ್ ಕೊಡ್ತೀರಾ? ಸೈಕಲ್ ಪಂಚರ್ ಹಾಕೋದ್ರಲ್ಲಿ ಒಂದ್ರಲ್ಲೇನ ನೀವು ಎಕ್ಸ್ಪರ್ಟು? ಸ್ವಲ್ಪ ಎಮರಿದ್ರೆ ಹಾರ್ಟನ್ನು ಪಂಚರ್ ಮಾಡಿ ಟಿಂಕರ್ ಹಾಕ್ತೀರಾ. ನಿಮ್ ಹೆಲ್ಪ್ ನನಗೆ ಬೇಕಾಗಿಲ್ರಿ. ಐ ಡೋಂಟ್ ವಾಂಟ್ ಎನಿ ಪಿಟಿ. ಗುಡ್ ಬೈ. ಆಶಾ, ಆಶಾ ಆಶಾ ಕೆಳಗಡೆ ಹೋಗ್ತಾ ಇದ್ದೀರಾ? ಬಿ ಕೇರ್ಫುಲ್. ಒಂದ್ ಗಂಟೆಗೆ ನಾವೆಲ್ಲ ಟಿವಿಗೆ ಹೋಗ್ಬೇಕು. ಲಂಚ್ ಎಲ್ಲ ಅರೇಂಜ್ ಮಾಡಿದೆ, ಬೇಗ ಬನ್ನಿ. ಓಕೆ ಮೇಡಮ್. ಓಕೆ. ಈ ಪರ್ವತ ಇಷ್ಟರ ಬಂದಿದ್ದೆ ದೊಡ್ಡದು. ನಾನು ಅಂದ್ರೆ ಕಮ್ಮಿನ ಗುರು, ಹಿಮಾಲಯ ಪರ್ವತನ ಹತ್ತಿಳಿದೀನಿ ಗೊತ್ತಾ? ಎಲ್ರು ಕೆಳಗಡೆ ಹೋಗಿದ್ದಾರೆ, ನಾವು ಹೋಗೋಣ ಬರೋ. ಕಮಾನ್ ಬಂದಿದ್ದೆ. ಈ ಎಕ್ಸ್ಕರ್ಷನ್ ಬಂದಿರೋ ವಿಷಯನೇ ಬೇರೆ ಇದೆ ಕಣ. ದಾಮೋದರ ಎಲ್ಲ ರೆಡಿನಾ? ರೆಡಿ ಗುರು. ನಂಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನೀವೇ ನನ್ ಹೊತ್ಕೊಂಡು ಹೋಗ್ಬೇಕು. ಆಗೋದೇನ್ ಬಂತು ಹಾಗೆ ಆಗುತ್ತೆ. ಬಂದಲ್ಲ ಬಾಟಲ್ ಖಾಲಿ ಮಾಡೋಣ. ಬೇಗ ಬರೆ. ಬ್ಯೂಟಿಫುಲ್ ಪ್ಲೇಸ್. ಏ ಅಲ್ಲೋಡೆ, ಇಷ್ಟು ಇದೆಯಲ್ಲ. ಆಶಾ
ವಿದ್ಯೆ ಕಲಿಯಕ ಕಾಲೇಜಿಗೆ ಬರ್ತಾರೆ, ಜೋಕಿ ಮಾಡಕ್ಕೆ, ಹುಡುಗಿಯನ್ನ ಚುಡಾಯಿಸೋದಕ್ಕೆ. ಹಠ ನಿಮ್ಮೊಬ್ಬರಿಗೆ ಅಲ್ಲ ರೀ, ನನಗೂ ಇದೆ. ನಾನ್ ಮಾತ್ರ ಕ್ಷಮಿಸಿದೀನಿ ಅಂತ ಎಂದಿಗೂ ಹೇಳಲ್ಲ. ಏನು ಮತ್ತು ನೀಡೆ ಇಂಥ ಹೊತ್ತು, ನಿನ್ನ ಕಂಡು ನಾನು ಆದೆ ಚಿತ್ತು. ಮೈ ಚುಂಚು ಎನ್ನಲು ಬಾ ಬಳಿ ಬಾ 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 ಬಾ. ನಮ್ಮ ಪ್ರೇಮದ ಆರಂಭ ಇನ್ನೆಂದೂ ನಮಗಾನಂದ.
ಹಿರಿಯರು ಮದುವೆಗೆ ಅನುಮತಿ ಕೊಡಲಿಲ್ಲ ಅಂತ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದು ನಿಜ. ಅದಕ್ಕೆ ಸಾಕ್ಷಿ ಇವರನ್ನ ರಕ್ಷಿಸಿದ ಇನ್ಸ್ಪೆಕ್ಟರ್ ಅಶೋಕ್. ಕಾರಣ ಏನೇ ಇರಲಿ, ಆತ್ಮಹತ್ಯೆ ಮಹಾಪರಾಧ. ಕಾನೂನಿನ ಪ್ರಕಾರ ಈ ಪ್ರೇಮಿಗಳು ನಿಜವಾದ ಅಪರಾಧಿಗಳು. ಆದ್ದರಿಂದ ಐಪಿಸಿ 309 ಸೆಕ್ಷನ್ ಪ್ರಕಾರ ಇವ್ರಿಗೆ ಶಿಕ್ಷೆ ಆಗಲೇಬೇಕು. ಪಬ್ಲಿಕ್ ಪ್ರಾಸಿಕ್ಯೂಟರ್, ನಿಮ್ಮೇಲೆ ಹೊರಿಸಿರೋ ಆರೋಪಕ್ಕೆ ನೀವೇನು ಹೇಳ್ತೀರಿ? ಸುಳ್ಳು ಸರ್, ನಾವಿಬ್ರು ಪ್ರೇಮಿಸಿದ್ದು ನಿಜ. ಆ ಕೆರೆ ಹತ್ರ ತಿರುಗಾಡೋದಕ್ಕೆ ಹೋಗಿದ್ದು ನಿಜ. ಮಾತಿನ ಬರದಲ್ಲಿ ನಾನ್ ಜಾರಿ ನೀರಿಗೆ ಬಿದ್ಬಿಟ್ಟೆ. ಇವಳನ್ನು ರಕ್ಷಿಸೋದಕ್ಕೆ ನಾನ್ ನೀರಿದ್ದು ಮುಗ್ದೆ. ನನಗೂ ಸರಿಯಾಗಿ ಈಜು ಬರ್ತಿರ್ಲಿಲ್ಲ, ಇಬ್ರು ಒಟ್ಟಿಗೆ ಮುಳುಗ್ತಾ ಇದ್ವಿ. ಆ ಸಮಯಕ್ಕೆ ಇನ್ಸ್ಪೆಕ್ಟರ್ ಅಶೋಕ್ ಅಲ್ಲಿಗೆ ಬಂದು ನಮ್ಮಿಬ್ಬರನ್ನು ಕಾಪಾಡಿದ್ರು. ಸುಳ್ಳು ಇವರಾನ, ನಾನ್ ನೀರಿಗೆ ಧುಮುಕಿ ಇವ್ರನ್ನ ಉಳಿಸೋದಕ್ಕೆ ಪ್ರಯತ್ನ ಪಟ್ಟಾಗ ನಮ್ಮನ್ನು ಉಳಿಸ್ಬೇಡಿ ಸಾಯೋದಕ್ಕೆ ಬಿಡಿ ಅಂತ ನನ್ನ ಕೈ ತಪ್ಪಿಸ್ಕೊಂಡು ಮತ್ತೆ ನೀರಿಗೆ ಬೀಳೋದು ಪ್ರಯತ್ನ ಪಡ್ತಾ ಇದ್ರು. ಈಗ ಈ ಶಿಕ್ಷೆ ಅನುಭವಿಸ್ಬೇಕಲ್ಲ ಅನ್ನೋ ಭಯದಿಂದ ಈ ರೀತಿ ಸುಳ್ಳು ಹೇಳ್ತಾ ಇದ್ದಾರೆ. ಇದಕ್ಕೆ ನೀವೇನ್ ಹೇಳ್ತೀರಾ? ಪೊಲೀಸ್ನವ್ರಿಗೆ ಅವ್ರ ಕೇಸ್ ಗೆಲ್ಲೋದೇ ಮುಖ್ಯ ಸರ್, ಅದಕ್ಕೋಸ್ಕರ ಅವ್ರು ಏನ್ ಬೇಕಾದ್ರೂ ಹೇಳ್ತಾರೆ. ಮಿಸ್ಟರ್ ಅಶೋಕ್, ಇವರಿಬ್ಬರನ್ನು ನೀವು ನೀರಿನಿಂದ ರಕ್ಷಿಸೋ ಸಮಯದಲ್ಲಿ ಇವರಿಬ್ಬರು ನಮ್ಮನ್ನ ಸಾಯೋದಕ್ಕೆ ಬಿಡಿ ಬದುಕಿಸ್ಬೇಡಿ ಅಂತ ಹೇಳಿದ್ದಕ್ಕೆ ಸಾಕ್ಷಿ ಏನಾದ್ರೂ ಇದೆಯೇನು? ಇದೇ ಇವರಾನ, ಈ ಹುಡುಗಿ ತಾನು ಜಾರ್ ನೀರಿಗೆ ಬಿದ್ದೆ ಅಂತ ಹೇಳ್ತಾ ಇದ್ದಾಳೆ. ಆದರೆ ಆ ಕೆರೆ ಸುತ್ತ ಅಂತ ಜಾಗನೇ ಇಲ್ಲ. ಒಂದು ಪಕ್ಷ ಜಾರ್ ಬಿದ್ರೂ ದಡದಿಂದ 20 ದೂರದವರೆಗೂ ನೀರು 2 ಕೂಡ ಆಳ ಇಲ್ಲ. ಇವರಿಬ್ಬರು ಸಾಯೋದಕ್ಕೆ ಪ್ರಯತ್ನ ಪಟ್ಟಿದ್ದು ಆ ಕೆರೆ ಮಧ್ಯದಲ್ಲಿ. ಈ ಕೇಸ್ಗೆ ನಿಜವಾದ ಸಾಕ್ಷಿ ಅಂದರೆ ಆ ಕೆರೆ ಒಂದೇ. ಯುವರ್ ಆನರ್, ಆ ಸಾಕ್ಷಿನ ನಿಮ್ಮ ಸನ್ನಿಧಾನಕ್ಕೆ ಎತ್ಕೊಂಬರೋ ಶಕ್ತಿ ನನಗಿಲ್ಲ. ಅದಕ್ಕೋಸ್ಕರ ನೀವೇ ಖುದ್ದಾಗಿ ಬಂದು ಆ ಜಾಗನ ಪರೀಕ್ಷಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸರಿ ಸರ್. ಕಮಾನ್ ಸರ್, ಇದೇ ಆ ಜಾಗ. ನಾನೊಬ್ಬ ಸಾಧಾರಣ ಸಬ್ ಇನ್ಸ್ಪೆಕ್ಟರ್ ತಂಗಿ, ನಿಮ್ಮಪ್ಪ ದೊಡ್ಡ ಜಡ್ಜ್. ನನ್ನ ಸೊಸೆ ತಂದ್ಕೊಳ್ಳೋದಕ್ಕೆ ಅವ್ರು ಇರ್ತಾರಾ? ನೀನೇನು ಯೋಚನೆ ಮಾಡ್ಬೇಡ ಆಶಾ, ನಮ್ಮಪ್ಪ ಅಮ್ಮ ತುಂಬಾ ಒಳ್ಳೆ. ನನ್ನ ನಿನ್ನ ಪ್ರೀತಿಗೆ ಅವರೆಂದು ಅಡ್ಡಿ ಬರೋದಿಲ್ಲ. ನನಗೆ ನಿಮ್ಮಣ್ಣಂದೇ ಸ್ವಲ್ಪ ಡೌಟು, ಯಾಕೆಂದ್ರೆ ಟೌನಲ್ಲೆಲ್ಲ ನಿಮ್ಮಣ್ಣನ್ನ ರೌಡಿ ಇನ್ಸ್ಪೆಕ್ಟರ್ ಅಂತ ಕರೀತಾರೆ. ನಮ್ಮ ಅಣ್ಣನ ವಿಷಯ ನಿನಗೆ ಗೊತ್ತಿಲ್ಲ ಅರ್ಜುನ್, ನನಗೋಸ್ಕರ ಪ್ರಾಣ ಕೊಡಕ್ಕೂ ಅವ್ರ ಹಿಂದೆ ಮುಂದೆ ನೋಡಲ್ಲ ಗೊತ್ತಾ? ನಮ್ಮಪ್ಪ ಅಮ್ಮನ ಮೇಲೆ ನನಗೂ ಅಷ್ಟೇ ನಂಬಿಕೆ ಇದೆ ಆಶಾ. ಅಕಸ್ಮಾತ್ ನಿಮ್ಮಣ್ಣ ನಮ್ಮಪ್ಪ ಅಮ್ಮ ಯಾರೂ ಮದುವೆಗೆ ಒಪ್ಕೊಳ್ಳಿಲ್ಲ ಅಂತಿತ್ತು, ಆಗ ನಾನು ಎಲ್ಲಿಗೆ ಹೋಗ್ತೀನೋ ಅಲ್ಲಿಗೆ ನೀನು ಬರ್ತೀಯ ಆಶಾ? ನನ್ನ ಜೊತೆ ಸಿಗೋ ಸುಖ ಹೆಣ್ಣು ಮಕ್ಕಳು ಸಿಗುತ್ತೆ ಅರ್ಜುನ್. ಒಂದು ಪಕ್ಷ ನಾವಿಬ್ರು ಒಬ್ರನ್ನೊಬ್ರು ತಪ್ಪಿಕೊಂಡು ಈ ಕೆರೆಯಲ್ಲಿ ಸತ್ತೋಗೋಣ ಅಂದ್ರೆ ಅದಕ್ಕಿಂತ ಆನಂದ ಇನ್ನೇನ್ ಬೇಕು ಅರ್ಜುನ್? ಯಾರ ಅಡ್ಡಿನೂ ಇರಲ್ಲ, ಯಾವ ಆತಂಕನೂ ಇರಲ್ಲ. ಅಲ್ಲಿ ಆ ಬೆಳ್ಳಿ ಮುಡಿದ್ಮೇಲೆ ನಮ್ದೇ ಆದ ಒಂದು ಪ್ರೇಮ ಮಂದಿರ ಕಟ್ಟಿ ಅದರಲ್ಲಿ ನಾನು ನೀನು ಇಬ್ರೆ ಹಾಯಾಗಿ ಓಡಾಡ್ಬೋದು, ಕಿಲಕಿಲ ಅಂತ ಕೇಕೆ ಹಾಕ್ತಾ ಕುಡಿದಾಡ್ಬೋದು. ಆಶಾ
ಕಮಾನ್ ಕಮಾನ್ ಇನ್ಸ್ಪೆಕ್ಟರ್. ಒಳ್ಳೆ ಬೊಂಬೆ ಮದುವೆ ಇದ್ದಾಗಿದ್ದಿಲ್ಲ, ಮೈನರ್ ಮದುವೆ ಮಾಡ್ತಾ ಇದ್ದಾರೆ ಅಂತ ಒಂದು ಬೇನಾಮಿ ಕಂಪ್ಲೇಂಟ್ ಬಿದ್ದಿದ್ರೆ ಹೇಗೆ? ಎಕ್ಸ್ಟ್ರಾ ಆರ್ಡಿನರಿ ತಲೆ. ಬೀಗ್ರ ಆಗ್ತಿರೋದು ಒಬ್ಬ ಜಡ್, ಇನ್ನೊಬ್ಬ ಪೊಲೀಸ್ ಇನ್ಸ್ಪೆಕ್ಟರ್. ಹುಡುಗ ಹುಡುಗಿ ಮೇಜರ್ ಆಗಿರೋದಕ್ಕೆ ಮದುವೆ ಮಾಡ್ತೀರ? ಅವ್ನು ನನಗೆ ಸ್ವಂತ ಸೋದರ ಮಾವನ ಮಗ. ನನಗೆ ಅವಮಾನ ಮಾಡಿದ ಹೆಣ್ಣನ್ನ ಅವನಾದ್ರೂ ಹಿಡಿದು ಬುಟ್ಟಿ ಹಾಕ್ತ. ನ್ಯಾಯವಾಗಿ ನಾವೆಲ್ಲರೂ ಕಂಗತ್ಸಬೇಕು. ಅದನ್ನೇನು ಮಧುಚಂದ್ರ ಮಧುರವಾಗಿರಲಿ ಎಂದು ಆರೈಸುವ ಶ್ರೀಕಾಂತ್ ಮತ್ತು ಸ್ನೇಹಿತರು. ಆಶಾ, ಎಲ್ಲ ನಿಮ್ಮ ಇಷ್ಟದಾಗೆ ನಡೀತಲ್ಲ, ಇನ್ಮೇಲಾದ್ರೂ ಕೆರೆ ಬಾವಿ ಯೋಚನೆ ಇಲ್ಲ ತಾನೇ? ಇನ್ಮೇಲೇನು ಬೆಳ್ಳಿ ಮೋಡದ ಮೇಲೆ ಕಣ್ಣು ಮುಚ್ಚಲೆ ಆಟ ಆಡೋದಿಲ್ವಲ್ಲ? ಇಲ್ಲೇ ಮೋಡದ ಕೆಳಗೇನೆ ತೊಟ್ಟು ಕಟ್ಬೋದು. ಹೋಗೋಣ. ಅರ್ಜುನ್, ಆಶಾ, ನನ್ನ ಆಸೆ ಒಂದೇ ಒಂದು, ನೀವಿಬ್ರು ಚೆನ್ನಾಗಿರ್ಬೇಕು. ಐ ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಬರ್ತೀನಮ್ಮ, ಬರ್ತೀನಿ ಡ್ಯಾಡಿ, ಬರ್ತೀನಿ. Arjun from Bangalore. Oh, no. We already Why reserved the room. Wait a minute, sir. Shapumari. ಕರ್ಕೊಂಡು ಹೇಗಿದೆ ಆಶಾ ಊಟಿ ವೆದರ್? ತುಂಬಾ ಚಳಿ ಅಲ್ಲ? ಎರಡು ದಿನ ಹೋದ್ರೆ ಎಲ್ಲ ಸರಿ ಆಗುತ್ತೆ. ಚಿತ್ರಪ್ಪ, 104 ಅಂದ್ರೆ ನಮ್ಮೂರು ಪಕ್ಕದ್ದೇ ಅಲ್ವಾ? ಹೌದು, ಡಿಲಕ್ಸ್ ಏರ್ ಕಂಡೀಷನ್ ರೂಮ್. ನಮ್ ಕಂಡೀಷನ್ ಇವತ್ತು ನೋಡೋ, 20 ಕೆಳಗೆ ನಮ್ಮ ಹಳ್ಳಿಲಿ ಕೆರೆ ಕಟ್ಟೆ ಮೇಲೆ ನಾನು ನಮ್ಮವಳು ಹಿಂಗೆ ಹೋಯ್ತಿದ್ವು. ಆಗ ಅವಳು ಹಿಂಗೆ ಬಳಸ್ಕೊಳ್ತಾ ಬಂದು
ಶಕುನಾಚಾರಿ ಇವತ್ತು ಇಷ್ಟೇ ತಾತ ವಚ ತಗಳವಾತಾರಮ್ಮ. ಥ್ಯಾಂಕ್ ಯು ಸರ್. ಇತ್ನಾ ಭೀ ದೂರ್ ಮತ್ ಜಾಓ ಕೆ ಪಾಸ್ ಆನಾ ಮುಶ್ಕಿಲ್ ಹೋ. ಬದನ್ ಛೂಕೆ ತೇರಾ ಕೋಯಿ ಸಿಂಗಾರಿ ಛೂಲಿ ಝೂಲಿ ಐ ಲವ್ ಯು. ಏನು ಮೂರೇ ಜನಕ್ಕೆ ಆಗ್ತಾ ಇದ್ದೀರಿ? ಇವನಲ್ಲಿ ಎಲ್ಲವರ ಅಲ್ಲೇನ್ ಮಾಡ್ತಿದ್ದೀವಿ ಗೋಡೆ ಹತ್ರ? ಮಾಡ್ ಮಾತಾರ ಅಷ್ಟೇ ತೋರಿಸ್ತೀನಿ, ಸ್ವಲ್ಪ ತಡ್ಕೊಳ್ರು. ತೀರ್ಕೊಂಡ್ ಸಂತಾಪ ನನ್ನ ಮಗನಿಗೆ ಗೋಡೆ ಕೊರೆತಾವ್ ನೋಡ್ರು. ಒಳ್ಳೆ ರತಿ ಮನ್ಮತ ಇದ್ದಂಗವ್ರಿ ಆ ಜೋಡಿ. ನನ್ನ ಮಗನೇ ಇದ್ಬಿಟ್ಟ ಆಟದಲ್ಲಿ ನಮ್ ಜೋಬ್ನೆಲ್ಲ ಕೊರೆದು ಬಿಡ್ತೀಯ, 5 ನಿಮಿಷದಲ್ಲಿ ಗೋಡೆ ಕೊರೆಯೋದು ಎಷ್ಟತ್ತು? ನೋಡ್ರು, ರಸಿಕತೆ ಇಲ್ದಿರೋ ಮನುಷ್ಯನಿಗೆ ಬೇಗ ವಯಸ್ಸಾಗುತ್ತೆ. ಮುಖಿನಪ್ಪ ಅಲ್ಲೋಡು ಒಬ್ಬನೇ ಅನುಭವಿಸ್ತಾವನೆ. ಅಲ್ಲ ಮನ್ಮಥ ರಾಸ್ಯ ತೋರಿಸ್ತೀರಿ ಅಂತ ನೀ ಏನೋ ಅಲ್ಲಿ ನೋಡೋದು? ಏಯ್ ತೂತ್ ಕೊಡ್ತಾರ, ನಾನು ಹತ್ತಿರ ನೋಡ್ದೆ. ಏಯ್ ಈ ರೂಮ್ ನಂದ, ದುಡ್ಡು ಕಟ್ಟವ್ ನಾನು, ನೀನ್ ಯಾಕೋ ನೋಡ್ದೆ? ಐಡಿಯಾ ಅಂದ? ಏಯ್ ನಿನ್ನ ಐಡಿಯಾ ನನ್ನ ಮಗನೇ. ಅಲ್ಲೋ ಕೊರಿಯೋದ್ ಕೊಡ್ದೆ, ನಾಲ್ಕು ತೂತಾರಕ್ ಕೊಡ್ದೆ, ಏನ್ ನೀನು? ನಾವು ನಾಲ್ಕು ಜನ ಒಟ್ಟಿಗೆ ನೋಡ್ಬೋದಾಗಿತ್ತು. ಐಡಿಯಾ ಇವಾಗ ನನ್ನ ಮಗನೇ ಐಡಿಯಾ. ಅಯ್ಯಪ್ಪ ನೋಡಕ್ಕಾಗಲ್ಲಪ್ಪ, ನಾನ್ ನೋಡ್ತೀನೋ. ಒಳ್ಳೆ ಲೈನ್ ಬಂದಿದ್ದು ನೋಡ್ದಾಗ ಮಧ್ಯದ ಕೆಳಗೆ ಹೋಗ್ಬಿಟ್ಟವ್ರೆ, ಮಧ್ಯದ ಕೆಳಗೆ ಹೋಗ್ಬಿಟ್ಟವ್ರ ಕೆಳಗಂತೂ ಕೊಡ್ತೀರು. ನನ್ನ ಮಗನೇ ದೊಡ್ಡದಾಗೆ ಕೊರಿ, ಅಲ್ಲೂ ಬಂದು ನೋಡ್ತೀನಿ. ನನ್ನ ಮಕ್ಕಳ ಅವ್ರ ಮಂಚದ ಮೇಲೆ ಬಂದ್ರು, ನನ್ನ ಯಾಕೋ ಮಂಚದ ಮೇಲೆ ಎತ್ತಾಕ್ರಿ, ಹೋಯ್ತಾನೋ ನಮ್ಗೆ ಬಂತ. ಪ್ಲೀಸ್ ನನ್ ನಿದ್ದೆ ಬರ್ತಾ ಇದೆ, ಮಲ್ಕೊಳ್ಳೋಣ. ನನಗ್ ಬರ್ತಾ ಇಲ್ಲ.
ಅಯ್ಯೋ ನನ್ನ ಮಕ್ಕಳ, ಅವ್ರ ಬಾಗಿಲ ಮುಂದೆ ಒಳ್ಳೆ ನಾಯಿಗಳು ಬಿದ್ದಂಗ ಬಿದ್ದಿದ್ರಲ್ರು. ಏ ಜಮ್ಮರ್ ಕೊಟ್ಟಿ ಅಡಿ ಒಳಗೋಗ ಮಲಗೋಗ, ಹಾಸಿಗೆ ಇದೆ ಹೋಗ. ಏಯ್ ಏನೋ ಹೆಣ್ಣು ಕೊಡ್ತಾ ಇದೆಯಾ, ಹೋಗಿ ಸ್ನಾನ ಮಾಡೋಗು. ಒಂದೇ ಒಂದು ಬಕೆಟ್ ಬಿಸಿ ನೀರು ಸಿಗೋದಿಲ್ಲ, ಊಟಿ ಕಣ ಇದು, ಆಮೇಲೆ ತಣ್ಣಗಾಗುತ್ತೆ ಮಗನೇ. ಬಾರಿ ಕೊಡೋ ನೀರು, ಮೊದಲು ನೀರು ಸ್ನಾನ ಮಾಡೋಗು. ಅಲ್ಲ ನನ್ನ ಮಗನೇ, ಹಾಯ್ ಗುಡ್ ಮಾರ್ನಿಂಗ್. ವೆರಿ ಬ್ಯಾಡ್ ಮಾರ್ನಿಂಗ್, ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಬೈ, ಇವತ್ ಯಾರು ನಿದ್ದೆ ಮಾಡಬೇಡಿ, ಏನಾರು ಮಾಡ್ಲಿ. ಹಲೋ ಇನ್ಸ್ಪೆಕ್ಟರ್ ಅಶೋಕ್ ಸ್ಪೀಕಿಂಗ್. ನಿರ್ಧಾರ ಮಾಡಿಟ್ಟಿದ್ದೀನಿ, ಇನ್ನೇನು ಇವತ್ತಲ್ಲಿ ನಾಳೆ ಅವ್ರನ್ನ ಅರೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಹಾಂ, ಬೈ ದ ವೇ ಮಿಸ್ಟರ್ ಅಶೋಕ್, ಈ ಕೊಲೆಗೆ ಪ್ರತ್ಯಕ್ಷ ಸಾಕ್ಷಿ ಮಿಸ್ಟರ್ ಅರ್ಜುನ್. ಇಂಟೆನ್ಸಿವ್ ಕೇರ್ನಲ್ಲಿರುವ ಅವರಿಗೆ ಪ್ರಜ್ಞೆ ಬಂದ್ಬಿಟ್ರೆ ಅವರು ಆ ಕೊಲೆಗರ ಯಾರು ಅಂತ ಹೇಳ್ತಾರೆ, ಆಗ ನಮ್ಮ ಕೇಸು 100-100 ಭದ್ರವಾಗುತ್ತೆ. ಕರೆಕ್ಟ್. ಸಮಾಧಾನ ಮಾಡ್ಕೋ ಅದಕ್ಕೆ, ಇಂಥ ಸಮಯದಲ್ಲಿ ಧೈರ್ಯ ಬಿಡಬಾರ್ದು, ಸಮಾಧಾನ ಮಾಡ್ಕೋ. ತಿಳಿದೋ ತಿಳಿದೇನೋ, ಯಾವ ಜನ್ಮದಲ್ಲೋ ಯಾವ ತಾಯಿ ಹೊಟ್ಟೆಗೆ ಚೂರಿ ಹಾಕಿತ್ತು, ಅದು ಈ ಜನ್ಮದಲ್ಲಿ ನಮ್ಮನ್ನು ಕಾಡ್ತಿದೆ ಭವ. ಸಮಾಧಾನ ಮಾಡ್ಕೋ ಭವ, ಸಮಾಧಾನ ಮಾಡ್ಕೋ. ನೀನೊಬ್ಬ ಹಾನೆಸ್ಟ್ ಜಡ್ಜ್, ಆದರೂ ಒಂದೊಂದು ಸಾರಿ ಈ ಕಾನೂನಿನ ಕೈಲಿ ನಿರಪರಾಧಿ ಅಂತ ಬಿಡುಗಡೆಯಾಗುವ ವ್ಯಕ್ತಿ ನಿನ್ನ ನ್ಯಾಯದ ತಕ್ಕಡಿಯಲ್ಲಿ ಮಹಾ ಅಪರಾಧಿಯಾಗಿ ತೂಗಬಹುದು. ಇದೆಲ್ಲ ಈ ಪ್ರಪಂಚದಲ್ಲಿ ಸ್ವಾಭಾವಿಕ ತಾನೆ ಭವ. ಇದು ನಿನಗಾಗುವ ಶಿಕ್ಷೆ ಅಂತ ನೀನು ಕೊರಗೋದ್ರಲ್ಲ ಅರ್ಥ ಇಲ್ಲ. ನೋಡು, ನನಗೆ ನಂಬಿಕೆ ಇದೆ, ನಮ್ಮ ಅರ್ಜುನ್ ಬದುಕೇ ಬದುಕ್ತಾನೆ. ನನ್ನ ಮಗ ನನ್ನ ಕಣ್ಣೆದುರಿಗೆ ಮಲಗಿದ್ದಾನೆ, ಮಾತಿಲ್ಲ, ಅನ್ನಕ್ಕೂ ಇಲ್ಲ, ಆದರೂ ಉಸಿರಾಡ್ತಾ ಇದ್ದಾನೆ. ನನ್ನ ಬುದ್ಧಿ ಸೊಸೆ ಒಂದಿನ ಕೂಡ ನನ್ನ ಮನೇಲಿ ಇರಲಿಲ್ಲ, ಆ ಬೆಳಕು ಬೆಳಕೋಕ್ಕೆ ಮುಂಚೆನೆ ಆರು ಹೋಯ್ತು. ಈ ನೋವು ನನ್ನನ್ನು ಯಾಕೆ ತಡಿಲಿ ಭವ, ಯಾಕೆ ತಡಿಲಿ ಹೇಳು. ಸಮಾಧಾನ ಮಾಡ್ಕೋ ಭವ. ತನ್ನ ತಂಗಿನೇ ತನ್ನ ಸರ್ವಸ್ವ, ಅವಳ ಸುಖನೇ ತನ್ನ ಬದುಕು ಅಂತ ನಂಬಿದ್ದ ಅಶೋಕ್ ಈ ನೋವನ್ನ ಹೇಗೆ ಸಹಿಸ್ತಾರೆ ಹೇಳು, ಹೇಗೆ ಸಹಿಸ್ತಾರೆ?
ನಿಮ್ಮ ಹೃದಯನ ಚಿತ್ರಹಿಂಸೆ ಅನುಭವಿಸ್ತಿರುವಾಗ ನನ್ನ ದುಃಖ ನೋವಿನ ಬಗ್ಗೆ ಯಾಕೆ ಯೋಚಿಸ್ತಿದ್ದೀರ? ಈ ಕ್ಷಣಕ್ಕೆ ಅದ್ಯಾವುದು ನನ್ನ ಎದೆಯಲ್ಲಿಲ್ಲ. ನನ್ನ ಎದೆಯಲ್ಲಿ ತುಂಬಿರದ ಬೆಂಕಿ ಆ ಕೊಲೆಗಡಕನ್ನು ಹಿಡಿದು ಸುಡಬೇಕು ಅಂತ. ನೋಡಿ ಮಿಸ್ಟರ್ ರಾಜಶೇಖರ್, ಈ ಕೊಲೆ ಬಗ್ಗೆ ಕೆಲವರ ಮೇಲೆ ಅನುಮಾನ ನನಗೂ ಇರೋದ್ರಿಂದ ಡಿ ಎ ಜಿ ಹತ್ರ ಪರ್ಮಿಷನ್ ತಗೊಂಡು ನಿಮ್ಮ ಸಹಕಾರ ಜೊತೆ ಈ ಕೊಲೆ ಜವಾಬ್ದಾರಿ ನಾನು ವಹಿಸ್ಕೋಬೇಕಾಗಿ ಬಂತು. ವಹಿಸ್ಕೊಡೋದಕ್ಕೆ ನಿಮ್ಗೇನ್ರಿ ಇದೆ ಬಾಕಿ ಇಲ್ಲಿ? ನಾನಾಗಲೇ ಅಪರಾಧಿಗಳನ್ನು ಹಿಡಿದು ಕಂಬಿಂದೆ ಹಾಕಿದ್ದೀನಿ. ಐ ವಿಲ್ ಶೋ ಯು. ಇವರೇ ನೋಡಿ ಸರ್. ದೇವರಾದ ರಂಜನ್ ಗುಡು ಸ್ಪೀಕರ್ ತಟ್ಟಿದ ಮೇಲೆ ಆಣೆ ಆಗಿರ್ತೀನಿ ಸರ್. ಅವ್ನ ಹಾಕ್ ಜನ ಕೊಲೆ ಮಾಡಿಲ್ಲ ಸರ್, ಆದ್ರೆ ಇನ್ನೊಬ್ರು ಏನ್ ಮಾಡ್ತಾರ ನೋಡ ಚಟ ಮಾಡ್ತಾರ. ಅವ್ನ ಹಾಕ್ ಜನಕ್ಕೂ ಇತ್ತು ಸರ್. ಅವತ್ ಪ್ರೇಮ್ ವಿಹಾರ್ ಹೋಟೆಲ್ನಲ್ಲಿ ಅವ್ರ ಪಕ್ಕದ ರೂಮಲ್ಲಿ ಇದ್ದಿದ್ ಮಾತ್ರ ನಿಜ ಸರ್. ಈ ಕೋಲಿದರ ಮಕ್ಕಳು ಮಾತು ಕೇಳಿ ಗೋಡೆಗೆ ನಾನೇ ತೂಕೊಡ್ತೀನಿ ಸರ್. ಗಂಡು ಹೆಣ್ಣು ಎರಡು ಒಳ್ಳೆ ದಂತದ ಗೊಂಬೆ ಇದ್ದಂಗ ಇದಾವೆ ಅಂತ ತೋರಿಸ್ತಾನೆ ಇವನೇ ಸರ್. ಸರ್ ಈ ನನ್ನ ಮಗ ಇದಾನ ನೋಡಿ ಇವನು ಮನ್ಮಾತರಾಜದು ಏಜೆಟ್ಟು ಸರ್. ನೀವ್ಯಾರು ಕೊಲೆ ಮಾಡ್ಲಿಲ್ಲ ಅಂದ್ಮೇಲೆ ನಾವು ಕೊಲೆ ಮಾಡಿದ್ವಿ ಅಂತ ತಪ್ಪು ಹೇಳಿಕೆ ಹಾಕೊಟ್ರಿ ಸರ್? ನಾವು ರೆಸ್ಪೆಕ್ಟಬಲ್ ಪರ್ಸನ್ ಸರ್, ಫ್ಯಾಮಿಲಿ ಮೆನ್ಸ್. ನಮ್ ನಾಲ್ಕು ಜನಕ್ಕೂ ಹೆಂಡತಿ ಮಕ್ಕಳೆಲ್ಲ ಇದಾರೆ ಸರ್. ಕೊಲೆಗಾರರು ತಡ್ಕೋಬೋದಿಲ್ಲ ಹಾಗೆ ಹೊಡೆದ್ರು ಸರ್. ಏಟು ತಡಿಲಾರ್ದೆ ನಾವು ಒಪ್ಕೋಬೇಕಾಯ್ತು ಸರ್. ಕೊಲೆ ವಿಷಯ ನಮ್ಗೆ ಗೊತ್ತಿಲ್ಲ ಸರ್. ಸತ್ಯವಾಗಿ ನಾವು ಯಾರು ಕೊಲೆ ಮಾಡಿಲ್ಲ ಸರ್. ಹಲೋ ಟೌನ್ ಈಸ್ಟ್ ಪೊಲೀಸ್ ಸ್ಟೇಷನ್, ಯಾರು ವೇಣು? ನಾನು ಅನಾರೋಗ್ಯದ ಮನುಷ್ಯ ಸರ್. ಆರೋಗ್ಯದ ಸಲುವಾಗಿ ಊಟಿ ಗೀಟಿ ಅಂತ ಬೇದಾರಗೋಸ್ಕರ ತಿರುಗಾಡ್ತಾ ಇದ್ದವನು. ಅರ್ಧ ಗಂಟೆಗೊಂದ್ಸಾರ ನಾನು ಏನಾದ್ರು ಬೈತಾನೆ ಇರಬೇಕು ಸರ್, ಇಲ್ಲದವ್ರ ಗ್ಯಾಸ್ ಬಂದ್ಬಿಡುತ್ತೆ. ಇಲ್ಲಿ ಬಂದಾಗಿಂದ ಏನೂ ಇಲ್ಲ ಸರ್, ಬಹಳ ಟ್ರಬಲ್ ಆಗಿದೆ. ಯಾರಿಗೆ ಹೇಳಿ ಸರ್? ಉಂಗ್ ಫೋನ್ ಇನ್ಸ್ಪೆಕ್ಟರ್, ಇವ್ರು ತಿನ್ನಕ್ಕೆ ಏನ್ ಕೇಳ್ತಾರೋ ಅದೆಲ್ಲ ಕೊಡಿ. ಓಕೆ ಸರ್. ಓರೆ ಸಾಹೇಬರಿಗೆ ನನ್ನ ಅಶ್ವಿನ ಬೇರೆ ಗೊತ್ತಾಗೋಯ್ತು. ಹಲೋ ಇನ್ಸ್ಪೆಕ್ಟರ್ ಅಶೋಕಿಯ. ಹಾಂ ಸರ್ ನೋಡಿ, ಅದನ್ನ ರೆಡಿ ಮಾಡಿ, ಐ ವಿಲ್ ಕಮ್ ಅಂಡ್ ಕಲೆಕ್ಟ್ ಇಟ್. ನೋಡಿ ಮಿಸ್ಟರ್ ಅಶೋಕ್, ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಕೊಲೆಗಾರರು ಇಬ್ಬರಿಗಿಂತಲೂ ಹೆಚ್ಚು. ಶವದ ಕೈಗಳ ಉಗುರು ಸಂದಿನಲ್ಲಿ ಬೇರೆ ಬೇರೆ ರಕ್ತದ ಗುರುತುಗಳಿವೆ. ಈ ಆಧಾರದ ಮೇಲೆ ಆಶಾನ್ ಕೊಲೆ ಮಾಡಿದವರು ಸುಮಾರು 20-23 ವರ್ಷದ ಒಳಗಿನವರು ಅಂತ ಖಡಾಖಂಡಿತವಾಗಿ ಹೇಳ್ಬೋದು. 23 ವಯಸ್ಸು ಒಳಗಿನ ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು. ಅಶೋಕ್, ಅಶೋಕ್ ಬಾ ಪ್ರಮಿಳ ಕೂತ್ಕೋ. ಏನು ಯೋಚನೆ ಮಾಡ್ತಿದ್ರ ಅಶೋಕ್? ಹಾಸ್ಪಿಟ್ಲಿಗೆ ಹೋಗಿದ್ರಾ? ಅರ್ಜುನ್ ಹೇಗಿದ್ದಾನೆ? ಹಾಗೆ ಇದ್ದಾನೆ ಪ್ರಮಿಳಾ. ನಮ್ಮ ಆಶಾ ಕೇಸ್ಗೊಂದು ಹೊಸ ತಿರುವು ಬಂದಿದೆ. ಆಶಾನ ಚಿತ್ರಹಿಂಸೆ ಮಾಡಿ ಕೊಲೆ ಮಾಡಿದ ವ್ಯಕ್ತಿಗಳು
ಇಪ್ಪತ್ತರಿಂದ ಇಪ್ಪತ್ಮೂರು ವರ್ಷದ ವಯಸ್ಸಿನೊಳಗಿನವರು ಅಂತ ಲ್ಯಾಬ್ ರಿಪೋರ್ಟ್ ರೆಡಿ ಮಾಡಿದ ಡಾಕ್ಟರ್ ಆಧಾರ ಸಮೇತ ಹೇಳ್ತಾ ಇದ್ದಾರೆ. ಆಧಾರ ಅಂದ್ರೆ? ಅದೇ ಶವದ ಬೆರಳುಗಳ ಮಧ್ಯದಲ್ಲಿದ್ದ ಕೂದಲುಗಳು, ಅವಳು ಉಗ್ರ ಸಂದಿಲಿ ಹೆಪ್ಪಿಕಟ್ಟಿದ್ದ ಬೇರೆಯವರ ರಕ್ತ. ಇದನ್ನೆಲ್ಲ ನೋಡಿದ್ರೆ ಯಾರೋ ಪೋಲಿಗಳು ಬಹಳ ದಿನದಿಂದ ಅವಳ ಮೇಲೆ ಕಣ್ಣಿಟ್ಟು ಬಲಾತ್ಕಾರ ಮಾಡಿರ್ಬೇಕು. ಆ ಹಿಂಸೆಯಿಂದ ಅವಳು ಸತ್ತಿರಬಹುದು. ಒಂದು ವೇಳೆ ಆ ಕಟಕರು ಆಶಾ ಅರ್ಜುನ್ ಜೊತೆ ಅದೇ ಕಾಲೇಜಲ್ಲಿ ಓದ್ತಾ ಇದ್ದು ಅವಳ ಮೇಲೆ ಕಣ್ಣಿಟ್ಟು ಸ್ಟೂಡೆಂಟ್ಸು ಆಗಿರ್ಬೋದು ಅಥವಾ ಹೊರಗಿನವರು ಆಗಿರ್ಬೋದು. ಹಿಂದೆ ಆಶಾ ಆ ಚಂಡಾಲರು ಮಾಡಿದ ಪ್ರಯತ್ನಕ್ಕೆ ಒಪ್ಪದೆ ಅವ್ರಿಗೆ ಅವಮಾನ ಮಾಡಿರ್ಬೇಕು. ಆ ಸೇಡೆ ಈ ಕೊಲೆಗೆ ಮುಖ್ಯ ಕಾರಣ ಅಂತ ನನಗೆ ಅನ್ನಿಸ್ತಾ ಇದೆ. ಆಶಾ, ಇದಕ್ಕೆಲ್ಲ ಉತ್ತರ ಹೇಳಬೇಕು. ಅಶೋಕ್, ನಮ್ಮ ಕಾಲೇಜಿನಲ್ಲಿ ಶ್ರೀಕಾಂತ್ ಅಂತ ಒಬ್ಬ ರೌಡಿ ಹುಡುಗ ಇದ್ದಾನೆ, ನಿಮಗೆ ಗೊತ್ತಲ್ಲ, ಆ ಲಕ್ಷಾಧಿಪತಿ ಮೋಹನ್ ರಾಜ್ ಒಬ್ಬನೇ ಮಗ. ನಮ್ಮ ಅರ್ಜುನ್ ಸೋದರತೆ ಮಗ. ಹೌದು, ಆ ಶ್ರೀಕಾಂತೇ ಒಂದು ಗುಂಪಿದೆ, ಅವನು ನಮ್ಮ ಆಶಾನ ಕೆಣ್ಕೋದಕ್ ಪ್ರಯತ್ನ ಪಟ್ಟು ಕೆನ್ನೆ ಕೊಡಿಸ್ಕೊಂಡಿದ್ದ. ಇದು ಉತ್ತರ ಎಲ್ಲಿ ಕೊಡ್ಬೇಕು ಅಲ್ಲೇ ಕೊಡ್ತೀನಿ ಅಂತ ಚಾಲೆಂಜ್ ಬೇರೆ ಮಾಡಿದ್ದ. ಈ ವಿಷಯ ಅವತ್ತೇ ನನ್ಗೆ ಯಾಕೆ ಹೇಳಿಲ್ಲ? ಆಶಾ ತನ್ನ ಮುಂಗೋಪಿ ಅಂತ ನನ್ನ ಬಾಯಿ ಮುಚ್ಚಿಬಿಟ್ಲು. ಜಗವನ್ನೇ ಬರತಿರಲು
ಕಣ್ಣು ಮುಚ್ಚಿ ತೊರೆಯೋ ಮುನ್ನ ಮುಗಿದೆ ಹೋಯ್ತು ಡಾನ್ಸ್ ವಿತ್ ಮೀ ಮೆರಿ ಮೆರಿ ಡಿಸ್ಕೋ ಮಿಸ್ ಅಶೋಕ್, ನೀವು ತಂದುಕೊಟ್ಟ ಎರಡು ರೀತಿ ಕೂದಲುಗಳಿಗೂ ಶವದ ಬೆರಳು ಸಣ್ಣಿದ್ದ ಕೂದಲುಗಳಿಗೂ ಏನು ವ್ಯತ್ಯಾಸವಿಲ್ಲ. ದೇ ಆರ್ ಸೇಮ್ ಟು ಸೇಮ್. ದ ಬ್ಲಡ್ ಈಸ್ ಅಪ್ ಟು ಮ್ಯಾಚ್. ಥ್ಯಾಂಕ್ ಯು ಸರ್. ಪ್ಲೀಸ್ ಹ್ಯಾವ್ ಇಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಆಶಾ ಅರ್ಜುನ್ ಇಲ್ಲಿ ತಂಗಿದ್ದಾಗ ಈ ಫೋಟೋದಲ್ಲಿರೋರ ಪೈಕಿ ಯಾರಾದ್ರೂ ಇಲ್ಲಿ ಉಳ್ಕೊಂಡಿದ್ರ? ನಾಲ್ಕು ಜನ ಒಟ್ಟಿಗೆ ರೂಮ್ ನಂಬರ್ 106 ಅಲ್ಲಿ ಇಳ್ಕೊಂಡಿದ್ರು ಸರ್. 104 ಬಿಲ್ ಮಾಡಿ. ಏನ್ ಕೆಲಸ ಮಾಡ್ತೇನೆ ರೂಮ್ ಬಾಯ್ ಸರ್. ಈ ನಾಲ್ಕು ಜನ ಗೊತ್ತಿದ್ದೀಯಾ? ಹೌದು ಸರ್, ಅವತ್ತು ಇವ್ರು ನಾಲ್ಕು ಜನ ವಿಸ್ಕಿ ಸಲ್ದೆ ಒದ್ದಾಡ್ತಾ ಇದ್ರು. ನಾನೇ ಕಾರ ಕಳ್ಬಿಟ್ಟು ತಪ್ಪನೆ ಮಾಡಿದೆ. ಇನ್ಸ್ಪೆಕ್ಟರ್, ಎಸ್ ಸರ್. ಇವ್ರಗಳ ಸ್ಟೇಟ್ಮೆಂಟ್ ಎಲ್ಲ ರೆಕಾರ್ಡ್ ಮಾಡಿ. ವಾಟ್ಸ್ ಯುವರ್ ನೇಮ್? ರಮೇಶ್. ಮಿಸ್ಟರ್ ರಮೇಶ್, ನಿಮ್ಮ ಸ್ಟೇಟ್ಮೆಂಟ್ ಎಲ್ಲ ರೆಕಾರ್ಡ್ ಆಗಿರುತ್ತೆ, ಅದನ್ನ ಹಾಗೆ ಕೋರ್ಟಲ್ಲಿ ಬಂದು ಹೇಳ್ಬೇಕಾಗುತ್ತೆ. ಖಂಡಿತ. ಓಕೆ, ಈಗ ನಿಮ್ ನಾಲ್ಕು ಜನ ಬಿಡುಗಡೆ ಮಾಡ್ತಾ ಇದ್ದೀನಿ. ಆದ್ರೆ ಈ ನಾಲ್ಕು ಜನ 106 ನಂಬರ್ ರೂಮಲ್ಲಿ ಇದ್ರು ಅಂತ ಕೋರ್ಟಲ್ಲಿ ನೀವು ಬಂದು ಹೇಳಿಕೆ ಕೊಡ್ಬೇಕಾಗುತ್ತೆ. ನಾನು ಅವತ್ತು ಇವ್ರು ನೋಡಿದಾಗ ಹೇಳಿದೆ, ಇವ್ರು ಏನು ಅನಾವತ್ ಆಗತ್ತೆ ಅಂತ. ನಾವಿನ್ ಬರ್ತೀವಿ ಸರ್. ಇನ್ಮೇಲೆ ಕದ್ ನೋಡ ಚಟ. ಅಯ್ಯೋ, ಇವರಾಣೆಗೆ ಇನ್ನ ಮೇಲೆ ನಮ್ಮ ಹೆಂಡತಿ ಮುಖ ಬಿಟ್ಟು ಬೇರೆ ಯಾರು ಕಣ್ಣೆ ನೋಡಲ್ಲ ಸರ್. ಇದೇನ್ ಇನ್ಸ್ಪೆಕ್ಟರ್ ನಮ್ಮನೆಗೆ? ಆಶಾ ಕೊಲೆ ಬಗ್ಗೆ ನಿಮ್ಮ ಮಗನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಶ್ರೀಕಾಂತ್ ಮನೇಲಿದ್ದಾನ? ಆ ಕೊಲೆಗೂ ನನ್ನ ಮಗನಿಗೂ ಏನ್ ಸಂಬಂಧ ಇನ್ಸ್ಪೆಕ್ಟರ್? ಸಂಬಂಧ ಏನಿಲ್ಲದಿದ್ರು ಆಶಾ ಅರ್ಜುನ್ ಶ್ರೀಕಾಂತ್ ಎಲ್ಲ ಒಟ್ಟಿಗೆ ಓದ್ತಾ ಇದ್ದವರು. ಅವನ ಜೊತೆ ಮಾತಾಡೋದ್ರಿಂದ ಕೊಲೆಗಾರನ ಪತ್ತೆ ಮಾಡೋದು ನಮಗೆ ಸುಲಭ ಆಗ್ಬೋದು. ಸರಿ ಬನ್ನಿ. ಇಲ್ಲೇ ಎಷ್ಟೆಲ್ಲ ಹೇಳಿದಿನ, ಮಕ್ಕಳು ಮಲ್ಕೊಳ್ಳುವಾಗ ಹಾಲು ಕುಡಿಬೇಕು, ಈ ಹಾಲು ಗಬ್ಬು ಕುಡಿದು ಆರೋಗ್ಯ ಕೆಡಿಸ್ಕೋಬಾರ್ದು ಅಂತ. ನೀವ್ ಹೇಳೋ ರೀತಿ ಬರೀ ಹಾಲು ಕುಡಿದ್ರೆ ಕಣ್ಣಿಗೆ ಬಿದ್ದ ಹೆಣ್ಮಕ್ಳನ್ನ ಬಲಾತ್ಕಾರ ಮಾಡಿ ಅವ್ರನ್ನ ಕೊಲೆ ಮಾಡೋದು ಹುಮ್ಮಸ್ಸೆ ಆಗ್ಬಾರ್ದು ಹೇಳಿ. ಇದೇನ್ ಇನ್ಸ್ಪೆಕ್ಟರ್, ನನ್ ಮಗನೇ ಕೊಲೆಗಾರ ಅನ್ನೋ ಹಾಗೆ ಮಾತಾಡ್ತಾ ಇದ್ದೀರಲ್ಲ? ಸ್ವಲ್ಪ ಎಚ್ಚರಿಕೆ ಮಾತಾಡ ಇನ್ಸ್ಪೆಕ್ಟರ್. ನಾನು ಕೊಟ್ಟಧೀಶ್ವರ್ ಮಗ, ಹಾಲು ಬದಲು ಬಿಸ್ಕಿನೇ ಕುಡಿಯೋದು. ಇನ್ಸ್ಪೆಕ್ಟ್ರೆ, ಕಾಕಿ ಬಟ್ಟೆ ತೊಟ್ಟು ಕಳ್ಳು ಬಟ್ಟೆ ಕುಡಿದು ದಾರಿ ತಪ್ಪೇನಾದ್ರೂ ನಮ್ಮ ಮನೆಗೆ ಬಂದ್ರ? ಕಾಕಿ ಬಟ್ಟೆಗೂ ಕಳ್ಳು ಬಟ್ಟೆಗೂ ಹತ್ರ ಸಂಬಂಧ ಇದೆ ಮಿಸ್ಟರ್ ಶ್ರೀಕಾಂತ್. ಅವತ್ ನೀನು ನಿನ್ ಫ್ರೆಂಡ್ಸ್ ಪ್ರೇಮ್ ಹಿಯರ್ ಹೋಟೆಲ್ನಲ್ಲಿ ವಿಸ್ಕಿಯಿಂದ ಹೊಟ್ಟೆ ತುಂಬಲಿಲ್ಲ ಅಂತ ಕಳ್ಳು ಬಟ್ಟೆ ತರಿಸ್ಕೊಂಡು ಕುಡಿದ್ರಲ್ಲ, ಆ ಅಮ್ಮಲ್ನ ಇಳ್ಸಕ್ ಬಂದಿದ್ದೀನಿ. ಮಿಸ್ಟರ್ ಶ್ರೀಕಾಂತ್, ಯು ಆರ್ ಅಂಡರ್ ಅರೆಸ್ಟ್. ಇನ್ಸ್ಪೆಕ್ಟರ್, ನಿಮ್ಗೇನು ಹುಚ್ಚಿಗೆ ಹಿಡಿದಿದ್ಯಾ? ನನ್ ಮಗ ಕೊಲೆ ಮಾಡ್ದ ಅನ್ನೋದಕ್ಕೆ ನಿಮ್ ಹತ್ರ ಸಾಕ್ಷಿ ಏನಿದೆ, ಆಧಾರ ಏನಿದೆ? ಸಾಕ್ಷಿ ಆಧಾರ ಬೇಕಾ? ಆಶಾ ಈ ಕಟಕನ ಹಿಂಸೆ ತಾಳ್ಲಾರ್ದೆ
ಇವನಿಂದ ಬಿಡಿಸ್ಕೊಳ್ಳೋ ಪ್ರಯತ್ನದಲ್ಲಿ ಕಚ್ಚಿ ಪರಿಚಿತ ಗಾಯ ಅಂತ ನಾಳೆ ಕೋರ್ಟಲ್ಲಿ ಪ್ರೂವ್ ಮಾಡಬಲ್ಲೆ. ಸಾಕಾಯ್ತು? ಎಷ್ಟು ಅಶೋಕ್? ನನ್ನ ಮೋಸ್ಟ್ ಇನ್ಫ್ಲೇಷನ್ ಮೋಹನ್ ರಾಜ್ ಮಗ, ನನ್ನ ಕೈ ಬೀಡಿ ತೋರ್ಸಕ್ ಮುಂಚೆ ನೂರು ಸಾರಿ ಯೋಚನೆ ಮಾಡಿ. ನಾನೆಲ್ಲ ಚೆನ್ನಾಗಿ ಯೋಚನೆ ಮಾಡಿ ನಿನ್ನ ಅರೆಸ್ಟ್ ಮಾಡಬೇಕು ಅಂತ ಇಲ್ಲಿಗೆ ಬಂದಿರೋದು. ಕಮ ಆನ್ ಇನ್ಸ್ಪೆಕ್ಟರ್, ಕಮ ಆನ್ ಕಮ ಆನ್. ಅವನ ಅರೆಸ್ಟ್ ಮಾಡಬೇಡಿ ನನ್ ಮಗನ್ ಕೈಗ್ ಬೇಡಿ ಹಾಕಿದ್ರಲ್ಲ, ನಾಳೆ ನೀವೇ ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ ಇನ್ಸ್ಪೆಕ್ಟರ್. ನೀವ್ ತಿನ್ನೋ ಅನ್ನಕ್ಕೆ ನೀವೇ ಮಣ್ಣು ಹಾಕೋತೀರಾ? ನೀವ್ ಮನೆ ತುಂಬಾ ಚಿನ್ನ ತುಂಬಿಕೊಂಡಿರೋರು, ಬಡವರು ಬಾಯಿಗೆ ಮಣ್ಣು ತುಂಬೋದಲ್ಲಿ ನಿಂತಿದ್ರು ಅಂತ ನನಗೆ ಚೆನ್ನಾಗಿ ಗೊತ್ತು. ಇವತ್ತಲ್ಲ ನಾಳೆ ನಿಮ್ ಮಗನ ಬಾಯಿಗೂ ಮಣ್ಣು ಬಿದ್ದೆ ಬೀಳುತ್ತೆ. ಕಾನೂನ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಜ್ಞಾಪಕ ಇಟ್ಕೊಳ್ಳಿ, ನಡೆದ ಇವತ್ತೊಂದೇ ಒಂದಿನ ನಿನ್ ತೋಳಲು ಶಕ್ತಿ ಇರೋರು ಹೊಡಿ ಇನ್ಸ್ಪೆಕ್ಟರ್. ಪ್ರಪಂಚದ ಯಾವ ಮೂಲಿದ್ರು ನಮ್ಮಪ್ಪ ನಾಳೆ ಬಂದೇ ಬರ್ತಾರೆ. ನೀನೆ ನಿನ್ ಕೈಯಾರೆ ಲಾಕಪ್ ಓಪನ್ ಮಾಡಿ ನನಗೆ ಸಲ್ಯೂಟ್ ಹೊಡೆದು. ನಿಮ್ಮಪ್ಪ ನಮ್ಮ ದೇಶದ ಕಾನೂನಿಗಿಂತ ದೊಡ್ಡವನಲ್ಲ ಕಣೋ ರಾಸ್ಕಲ್. ಇವತ್ತು ನಿನ್ ದುಡ್ಡಿನ ಮದನ ನಾನ್ ಇಳಿಸ್ತೀನಿ. ಆಶಾ ಕೊಲೆ ಮಾಡಿದವ್ರು ಯಾರು ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲ ಗೊತ್ತಿಲ್ಲ ಒಪ್ಕೊಳ್ಳಲ್ಲ. ಇನ್ಸ್ಪೆಕ್ಟರ್, ಹೊಡೆಯೋದಕ್ಕೆ ನಿಮ್ಗೆ ಅಧಿಕಾರ ಇರ್ಬೋದು, ಎಷ್ಟು ಬೇಕಾದ್ರೂ ಹೊಡೀರಿ, ಆದ್ರೆ ಕೊಲ್ಲೋದಕ್ಕೆ ನಿಮ್ಗೆ ಅಧಿಕಾರ ಇಲ್ಲ. ಶಟ್ ಅಪ್. ಪೊಲೀಸ್ನವ್ರು ಯಾರು ಕೊಲೆಗಡುಕರಲ್ಲ, ಕೊಲೆಗಾರರಿಂದ ಬಾಯಿ ಬಿಡಿಸಿ ನೊಂದ ಜೀವಿಗೆ ನ್ಯಾಯ ಧರ್ಮ ದೊರಕಿಸ್ಕೊಡೋ ಸಮಾಜ ಸೇವಕ. ಅಂಡರ್ಸ್ಟ್ಯಾಂಡ್ ಸರ್? ಹೇಳು 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 ಸರ್. ನಿಜ ಏನಂತ ನಾನ್ ನಿಮ್ಗೆ ಹೇಳ್ಬಿಡ್ತೀನಿ ಸರ್. ಇವತ್ ಸುಳ್ಳ ನಿಜ ಅಂತ ಹೇಳಿ ಇವ್ರ ಕೈ ತಪ್ಪಿಸ್ಕೋಬಹುದು, ಆದ್ರೆ ನಾಳೆ ನಮ್ ಕೈ ತಪ್ಪಿಸ್ಕೋ ಸಾಧ್ಯವೇ ಇಲ್ಲ. ಗಂಟ್ಲು ಒಣಗೋಗಿದೆ, ಒಂದ್ ಗ್ಲಾಸ್ ನೀರ್ ಬೇಕು ಸರ್. ಕಾನ್ಸ್ಟೇಬಲ್, ಎಸ್ ಸರ್, ಒಂದ್ ಗ್ಲಾಸ್ ನೀರ್ ತಂದ್ಕೊಡಿ. ಓಕೆ ಸರ್. ನೋಡು, ನಿನ್ ರೌಡಿ ಫ್ರೆಂಡ್ಸ್ ಕೊಟ್ಟು ಬೆದಕ್ಕೆ ಹೆದರ್ಕೋಬೇಡ. ಆಶಾ ಕೊಲೆ ಬಗ್ಗೆ ನಿನ್ಗೇನ್ ಗೊತ್ತು? ಅವಳು ಸತ್ತಿದ್ದ ಹಾಗೆ ನಿನ್ ಕಂಡಿದ್ದೇನೆ. ನಮ್ಮದಾರ್ ಹುಚ್ಚು ಮರೆಯಲ್ಲಿ ಹೇಳಿದ್ರೆ ನಿನ್ ರಕ್ಷಣೆ ಬರ ನಂದು. ಕಮಾಂಡ್ ಟೆಲ್ ದ ಟ್ರೂತ್, ಹೆದರ್ಕೋಬೇಡ, ಹೇಳಿದ ಮದರ್. ನೀರು ಆಶಾ ಅರ್ಜುನ ನಿಮ್ಮನ್ನ ಊಟಿಗೆ ಹೋಗ್ತಾರೆ, ಪ್ರೇಮ್ ಯಾರು ಹೋಟ್ಲಲ್ಲೇ ಹೇಳ್ಕೊಂತಾರಂತ ಶ್ರೀಕಾಂತ್ ಮೊದಲೇ ಗೊತ್ತಿತ್ತು. ಶ್ರೀಕಾಂತ್ಗೆ ಆಶೆ ಮೇಲೆ ಮೊದಲಿಂದ ಕಣ್ಣಿತ್ತು, ನಮ್ಮನ್ನು ಪುಸ್ತಾಯಿಸ್ತಾ ನಾವು ಅದೇ ರಾತ್ರಿ ಹೊರಟು ಅದೇ ಹೋಟ್ಲಲ್ಲಿ ಹೇಳ್ಕೊಂಡಿದ್ವಿ. ಆವತ್ತಿನ ದಿನ ಮಾಡಿದ ಸಾಕು, ಬನ್ನಿ ಟೀ ಕುಡಿಯಿರ. ಏನ್ರಿ ಇವತ್ತೇನ್ ನಮ್ಮ ಪ್ರೋಗ್ರಾಮ್? ಇವತ್ತು ರೂಮ್ ನಲ್ಲಿರೋದೇ ನಮ್ಮ ಪ್ರೋಗ್ರಾಮ್. ನಾಟಿ, ಅದಕ್ಕ ನಾ ಊಟಿ ಬಂದಿದ್ದು. ಮತ್ತಿನ್ನೇನಕ್ಕೆ? ಓಕೆ, ಇವತ್ ನೀನ್ ಹೊರಗಡೆ ಕರ್ಕೊಂಡು ಹೋಗ್ತಾನೆ, ಹಾಗಾದ್ರೆ ಒಂದ್ ಕಂಡೀಷನ್. ಏನು? ನನ್ಗೊಂದು ಮುಟ್ಕೊಡ್ತೀಯ?
ನನಗೇನ್ ಬಿಡು, ಹಾಗಾದ್ರೆ ಇವತ್ತು ರೂಮ್ ಪ್ರೋಗ್ರಾಮ್. ಜಾನಿ ರವಿ, ನಾವ್ರನ್ನ ಫಾಲೋ ಮಾಡಿ ಸಮಯ ಸಾಧಿಸಿ ನಮ್ ಕೆಲಸ ಮುಗಿಸ್ಲೇಬೇಕು. ನೋ ಶ್ರೀಕಾಂತ, ನೀವು ದೇಶ ಇಲ್ಲಿ ಬಂದಿದ್ದೆ ಅಂತ ನಂಗೆ ಮೊದಲೇ ಗೊತ್ತಿದ್ರೆ ನನ್ ಖಂಡಿತ ಬರ್ತಾ ಇಲ್ಲ. ನಾನು ಈಗಲೇ ಊರಿಗೆ ಹೊರಡ್ತೀನಿ. ಏಯ್, ನಾನಿರೋವರೆಗೂ ನೀವ್ಯಾರು ಹೆದರ್ಬೇಕಾಗಿಲ್ಲ. ಊರಂತೆ ಊರು, ಏಯ್ ನಡೆಯೋ. Thank you.
ಇಲ್ಲೇ ಇರು, ನಾವೀಗ ಬಂದ್ಬಿಡ್ತೀನಿ. ಶ್ರೀಕಾಂತ ಪ್ಲೀಸ್ ಬೇಡಮ್ಮ, ನನಗೆ ತುಂಬಾ ಭಯ ಆಗ್ತದೆ. ಪ್ಲೀಸ್ ಸುಮ್ಮನೆ ಬಾ. Yeah.
ನಮಸ್ಕಾರಕ್ಕೋಸ್ಕರ ಕಾದು ಕೊಡ್ತಿಲ್ಲ ಇನ್ಸ್ಪೆಕ್ಟರ್, ವ್ಯವಹಾರ ಮುಗಿಸೋಕ್ಕೋಸ್ಕರ ಕಾದು ಕೊಡ್ತಿದ್ದೀನಿ. ನನ್ನ ಮನೆಗೆ ಬಂದು ನನ್ನ ನಮಸ್ಕಾರನ ತಿರಸ್ಕರಿಸುವ ಅಸಭ್ಯ ವ್ಯಕ್ತಿ ಜೊತೆ ನನಗೆ ವ್ಯವಹಾರ ಎಂಥದ್ದು ಮಿಸ್ಟರ್ ಮೋಹನ್ ರಾಜ್? ನಾನೆಷ್ಟೇ ಅಸಭ್ಯ ವ್ಯಕ್ತಿಯಾಗಿದ್ರು ಒಬ್ಬ ದೊಡ್ಡ ಶ್ರೀಮಂತ, ಈ ನಾಡಿನ ಭವಿಷ್ಯನೇ ತಮ್ಮ ಮುಷ್ಟಿಯಲ್ಲಿ ಹಿಡಿದಿರೋ ಹತ್ತಾರು ಕೈಗಳಲ್ಲಿ ಒಂದು ಕೈ, ಈ ಬಡ ಕರ್ನಾಟಕದ ಪೂರ್ಣ ಭಾರ ಹೊತ್ತಿರೋ ಹತ್ತಾರು ಮೈಗಳಲ್ಲಿ
ಒಂದು ಮೈ ನಾನು ಊರಲ್ಲಿಲ್ಲದೆ ಇರುವಾಗ ನನ್ನ ಬಂಗ್ಲೆಗೆ ನುಗ್ಗಿ ನನ್ನಂಥವನ್ನ ಮಗನ್ನೇ ಅರೆಸ್ಟ್ ಮಾಡುವಂತ ಸಾಹಸ ತೋರುತ್ತಿಲ್ಲ ಇನ್ಸ್ಪೆಕ್ಟರ್. ನನ್ನ ಸಾಹಸ ಗುರುತಿಸಿ ನನಗೆ ಶಬಾಸ್ಗಿರಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಮೋಹನ್ ರಾಜ್. ನಿಮ್ಮಂತ ದೊಡ್ಡ ಮನುಷ್ಯರು ನನ್ನ ಮನೆಗೆ ಬಂದು ನನ್ನ ನಾಯಿ ಆಗಿ ನನ್ನನ್ನು ಕಾಯ್ತಾ ಇರೋದು ನೋಡಿದ್ರೆ ನನಗೆ ನಾಚಿಕೆ ಆಗ್ತಾ ಇದೆ, ನಗು ಬರ್ತಾ ಇದೆ. ನಿಮ್ಮಂತ ಶ್ರೀಮಂತರ ಕೈಯಲ್ಲಿ ನಮ್ಮ ಮುಕ್ಕೋಟಿ ಕನ್ನಡಿಗರ ಭವಿಷ್ಯ ಸಿಕ್ಕಾಕೊಂಡಿದೆ ಅಂತ ನನಗೆ ಸಂಕಟನೂ ಆಗ್ತಾ ಇದೆ. ಆದರೂ ನನ್ನ ಕರ್ತವ್ಯ ದಾರಿಯಲ್ಲಿ ಒಬ್ಬ ಗೂಂಡ ಶ್ರೀಮಂತ ನನಗೆ ಎದುರಾಗಿದ್ದಕ್ಕೆ ಅವನ ಸೊಕ್ಕು ಮುರಿದು ಮತ್ತಿಳಿಸೋ ಹೊತ್ತು ಬಂತಲ್ಲ ಅಂತ ನನಗೆ ಸಂತೋಷನೂ ಆಗ್ತಾ ಇದೆ ಮಿಸ್ಟರ್ ಮೋಹನ್ ರಾಜ್. ಇಂಥ ಸಂತೋಷಕ್ಕೆ ಸಾವು ಬಹಳ ಬೇಗ ಇನ್ಸ್ಪೆಕ್ಟರ್. ಸಾವೋ ನೋವೋ ಹೆದರದೆ ಮುಂದೆ ಹೆಜ್ಜೆ ಇಡೋ ಕೆಚ್ಚೆದೆ ನನಗಿದೆ ಮೋಹನ್ ರಾಜ್, ಕೆಚ್ಚೆದೆ. ಪ್ರತಿಯೊಬ್ಬ ಗಂಡಸಿಗೂ ಎಂತಹ ಪ್ರವಾಹದಲ್ಲಾದರೂ ಈಜಬಲ್ಲೆ ಅನ್ನೋ ಕೆಚ್ಚೆದೆ ಇರಬೇಕು. ಆದರೆ ಸೋತು ಸತ್ರು ಸರಿ ಪ್ರವಾಹದ ಎದುರಾಗಿ ಈಜ್ತೀನಿ ಅನ್ನೋ ಹುಚ್ಚದೇ ಇರಬಾರದು. ಇನ್ಸ್ಪೆಕ್ಟರ್ ನೋಡು, ನಿನ್ನ ಮನೆ ಬಾಗಿಲನ್ನು ಹುಡುಕೊಂಡು ಬಂದಿರೋ ಭಾಗ್ಯಲಕ್ಷ್ಮಿ ಇಡೀ ನಿನ್ನ ಸರ್ವಿಸ್ನಲ್ಲೇ ಸಂಪಾದನೆ ಮಾಡೋಕ್ಕಾಗದೇ ಇರುವಷ್ಟು ಹಣದ ರಾಶಿ. ಮಿಸ್ಟರ್ ಅಶೋಕ್, ಇದರ ಸದ್ಗೆ ಹೆಣ ಕೂಡ ಕಂಡುಬಿಡುತ್ತೆ. ನೋಡು, ನನ್ನ ಮಗನ ಹುಡುಗ ಸ್ವಭಾವ ಅಕಸ್ಮಾತ್ ತಪ್ಪು ಮಾಡಿರ್ಬೋದು, ಅವನ ಮೇಲಿನ ಆರೋಪನ ವಾಪಸ್ ತಗೊಂಡು. ಇದಿಷ್ಟೇ ಅಲ್ಲ, ಇನ್ನೂ ಇಷ್ಟು ಕೊಡಬಲ್ಲ. ನಾನು ಮನಸ್ಸು ಮಾಡಿದ್ರೆ ನಿನ್ನ IGPನೂ ಮಾಡಬಲ್ಲೆ. ಇದನ್ನೆಲ್ಲ ಬೇಡ ಅನ್ನೋ ಹುಚ್ಚಿದೆ ನಿನಗಿದೆಯಾ ಇನ್ಸ್ಪೆಕ್ಟರ್? ಈ ಭಾಗ್ಯನ ಕಾಲಿನಿಂದ ಒದ್ದು ನನ್ನೆದುರು ನಿಲ್ಲೋ ಸಾಮರ್ಥ್ಯನ ನೀನು ತೋರಿಸೋದಾದ್ರೆ ನಿಂದು ಕೆಚ್ಚದೇನೋ ಅಲ್ಲ, ಹುಚ್ಚದೇನೋ ಅಲ್ಲ, ಬರೀ ಪೆಚ್ಚದೆ. ಮಿಸ್ಟರ್ ಮೋಹನ್ ರಾಜ್, ಇದರಲ್ಲಿ ಎಷ್ಟಿದೆ? 5 ಲಕ್ಷ. ನಾನು ಕೇಸ್ ವಾಪಸ್ ತಗೊಂಡು ನಿನ್ನ ಮಗನ ಬಿಡುಗಡೆ ಮಾಡಿದ್ರೆ ಇನ್ನೂ ಎಷ್ಟು ಕೊಡಬಲ್ಲೆ? ಇನ್ನೂ 5-10 ಲಕ್ಷ. ಓಕೆ, ಬಿಡುಗಡೆ ಮಾಡ್ತೀನಿ. ಬಟ್ ನನಗೆ ನಿನ್ನ ಹಣ ಬೇಕಾಗಿಲ್ಲ. ನನ್ನ ತಂಗಿ ಜೀವನ ವಾಪಸ್ ತಂದು ಕೊಡ್ತೀಯಾ? ಆಗುತ್ತಾ ನಿನ್ನ ಕೈಲಿ? ಹೇಳು ಮೋಹನ್ ರಾಜ್ ಹೇಳು. ಇನ್ನೊಂದ್ ಸಲ ಇಂಥ ಪ್ರಯತ್ನ ಮಾಡಿದ್ರೆ ನಿನ್ನ ಮಗನ ಜೊತೆ ನೀನು ಕಂಬೆ ಎಣಿಸ್ಬೇಕಾಗುತ್ತೆ. ನನ್ನ ಹಣಕ್ಕಾದ ಅವಮಾನ, ನನಗಾದ ಅವಮಾನ, ನನ್ನ ಶ್ರೀಮಂತಿಕೆಗಾದ ಅಗೌರವ. ಯಾವ ಹಣನ ನೀನು ತಿರಸ್ಕರಿಸಿ ತಳ್ಳಿದೆಯೋ ಅದೇ ಹಣ ಎಂಥ ಮಾಯ ಮಾಡುತ್ತೆ ಅನ್ನೋದನ್ನ ನೀನೇ ನೋಡ್ತೀಯ. ಕೊಲೆ ಮಾಡಿ ಕಂಬಿ ಹಿಂದೆ ಇರೋ ನನ್ನ ಮಗ ನಾಳೆ ಜೈ ಜೈ ಅಂತ ನನ್ನ ಮನೆಗೆ ವಾಪಸ್ ಬರ್ತಾನೆ. ಅವನ್ನ ಕಂಬಿ ಹಿಂದೆ ಹಾಕಿದೆ ಈ ನಿನ್ನ ಕೈ, ಅದೇ ಕಂಬಿ ನೆನೆಸ್ಬೇಕಾಗತ್ತೆ ಇನ್ಸ್ಪೆಕ್ಟರ್. ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಮೋಹನ್ ರಾಜ್, ಮೈಂಡ್ ಇಟ್. ಮಿಸ್ಟರ್ ಮೋಹನ್ ರಾಜ್ ಕೇಳು, ನಿನ್ನ ಶ್ರೀಮಂತಿಗೆ ಮುಂದೆ ನಮ್ಮ ದೇಶದ ನ್ಯಾಯ ಕಾನೂನು ಎರಡು ಸೋತು ತಲೆ ತಗ್ಸೋ ಕಾಲಕ್ಕೆ ನಾನೇ ಸಿಡಿದೆದ್ದು ನಿನ್ನ ಮಗನ ನೇಣ ಹಾಕ್ತೀನಿ. ಆಮೇಲಿಂದ ಈ ಕೈಗಳು ಕಮ್ಮಿ ಎಣಿಸಿದ್ರು ಮೈಂಡ್. ಐ ಸೇ ಯು ಗೆಟ್ ಔಟ್. ಹೌದು ಸರ್, ಈ 4 ಜನ ಬಡ್ಡಿ ಮಕ್ಕಳನ್ನ ನನ್ನ ಬೋಟ್ನ ನಾನೇ ಕರ್ಕೊಂಡು ಹೋಗ್ಬಿಟ್ಟೆ ಸರ್. ಅವತ್ತು ಪೂರ್ತಿ ನನ್ನ ಬೋಟ್ನೇ ಬುಕ್ ಮಾಡಿದ್ರು ಸರ್. ಆ ಬೋಟ್ನಿಂದ ಹಿಡಿದು ಹೋದ ಸ್ವಲ್ಪ ಹೊತ್ತಿನ ಮೇಲೆ ಒಂದು ಹುಡುಗಿ ಕಿರ್ಚಿ ಶಬ್ದ ಕೇಳಿಸ್ತು ಸರ್. ಇದೇನ್ ಸ್ವಾಮಿ ಬಟ್ಟೆ ಅಲ್ಲ ರಕ್ತ? ಆಗ್ಲೇ ಯಾರೋ ಕಿರ್ಚ್ಕೊಂಡಂಗೆ ಶಬ್ದ ಕೇಳಿಸ್ತು ನೀವು. ಅದು ಜಂಗಲಿನಲ್ಲಿ ಅದ್ಯಾವ ಮೇಲೆ ಬಿದ್ದು ದರಡು ಮಾಡಕ್ ಪ್ರಯತ್ನ ಪಟ್ರು, ಆ ಹೊಯ್ಟಲ್ಲಿ ಹೀಗಾಯ್ತಷ್ಟೇ. ಈ ಮಾತನ್ನ ಯಾರಾದ್ರೂ ಕ್ಯಾತ್ ಮನೆಯಲ್ಲಿ ಗುಗ್ಗು ಕೇಳಿ ನಾನೇನ್ ನೋಡ್ಲಿಲ್ಲ ಅಂತ ತಿಳ್ಕೊಂಡ್ರ? ನಿಮ್ ಹಿಂದೆನೆ ಇದ್ದು ನೀವು ಮಾಡಿದ್ದನ್ನೆಲ್ಲ ನೋಡ್ತಾನೆ ಇದ್ದೆ. ಪುರಿ, ನೀವು 1,000 ರೂಪಾಯಿ ಇದೆ ಇಟ್ಕೋ, ಮತ್ತೆ ಕೊಡ್ತೀನಿ. ಆದ್ರೆ ಈ ವಿಷಯ ಮಾತ್ರ ಯಾರು ಹೇಳ್ಬೇಡ. ಸರಿ ನೋಡು, ಈಗ ಹೇಳಿದ್ನೆಲ್ಲ ಜ್ಞಾಪಕ ಇಟ್ಕೋ.
ನಾಳೆ ಕೋರ್ಟಲ್ಲಿ ಬಂದು ಹಾಗೆ ಹೇಳ್ಬೇಕಾದ್ರೆ ಖಂಡಿತ ಬರ್ತೀನಿ ಸುಮ್ಮನೆ. ಸ್ವಲ್ಪ ಹುಷಾರು ಮಾಡ್ಕೋ. ಆಯ್ತು. ನಮಸ್ಕಾರ ಸರ್. ನಮಸ್ಕಾರ. ಶ್ರೀಕಾಂತ್ ಊಟ ಕಳಿಸಿದ್ರೆ. ಓ, ಶ್ರೀಮಂತನ ಮಗನಿಗೆ ಶ್ರೀಮಂತಿಗೆ ಊಟನಾ? ವೆರಿ ಗುಡ್. ಕಾನ್ಸ್ಟೇಬಲ್, ಶ್ರೀಕಾಂತ್ ನಾವು ಲಾಕಪ್ನಲ್ಲಿದ್ರು, ಫೈವ್ ಸ್ಟಾರ್ ಹೋಟ್ಲು ಟ್ರೀಟ್ಮೆಂಟ್ ನೋಡು. ನಮ್ಮ ತಂದೆ ಮೋಸ್ಟ್ ಇನ್ಫ್ಲೇಷನ್ ಮೋಹನ್ ರಾಜ್, ಅವ್ರು ಮನಸ್ಸು ಮಾಡಿದ್ರೆ ಫೈವ್ ಸ್ಟಾರ್ ಏನೋ ಸೆವೆನ್ ಸ್ಟಾರ್ ಹೋಟ್ಲು ಟ್ರೀಟ್ಮೆಂಟು ಸಿಗುತ್ತೆ. ಪ್ರಿಪ್ರೇಷನ್ ತುಂಬ ಚೆನ್ನಾಗಿದೆ. ಹ್ಞೂ ಶ್ರೀಕಾಂತ್. ನಾಳೆ ಬೆಳಿಗ್ಗೆನೆ ಮತ್ತೆ ಬರೋದವ್ರು. ಏನಾಗ್ಬೇಕಿತ್ತು? ತಮ್ಮ ಹೆಸರು? ಹಾ, ಹೇಳ್ತೀನಿ ಬಿಡಿ ಸಾಹೇಬ್ರಿಗೆ. ನೋಡಿ ಸರ್, ಇನ್ಸ್ಪೆಕ್ಟರ್ಗೆ ಆಶಾ ಕೊಲೆ ಬಗ್ಗೆ ನಿಜ ಹೇಳ್ತೀನಿ ಅಂದೆ. ಹೇಳಕ್ ಮೊದ್ಲು ನಿನ್ನೆ ಸಾಯಿಸ್ತೀನಿ ಅಂತ ಇಬ್ಬರು ಹೊಡಿತಾರೆ ಸರ್. ಬಿಡ್ರ, ನಿಮ್ಗೆ ಲಾಕಪ್ನಲ್ಲಿ ಅನ್ನ ಜಾಸ್ತಿ ಆಯ್ತು. ಗಿರಿಯಪ್ಪ. ಏನ್ ಸರ್? ಹೇಯ್, ಬರ ಇಲ್ಲಿ, ಇವನ್ ತಗೊಂಡೋಗಿ ಆ ದಡಿನ ಸೆಲ್ಗೆ ಹಾಕು. ನೋ ಶ್ರೀಕಾಂತ, ನೀನೇನಾದ್ರೂ ಅವ್ರಿಗೆ ನಿಜ ಹೇಳಿದ್ರೆ ನೀನು ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಲ್ಲ. ಹೇ ಹುಟ್ಟ ಬಾಯಿ, ಏನು ಹುಟ್ಟಲಿಲ್ಲ ಅನ್ಸ್ಬಿಡ್ತಾನೆ. ಕಂಟ್ರೋಲ್ ರೂಮಿಂದ ಮೆಸೇಜ್ ಬಂದಿದೆ, ರಾಜಾಯಿನಗರದಲ್ಲಿ ರಾಮುನ ಹುಡುಗ ತಪ್ಪಿಸ್ಕೊಂಡ್ಬಿಟ್ಟವನಂತೆ. ಅವ್ರ ಅಪ್ಪ ಅಮ್ಮ ಒಂದೇ ಸಮಯ ಹುಡುಕ್ತಾವ್ರಂತೆ ಸ. ಅಶೋಕ್, ಕಾನೂನು ರಕ್ಷಿಸಬೇಕಾದ ಒಬ್ಬ ಅಧಿಕಾರಿ ತನ್ನ ಸ್ವಂತ ಸೇಡಿನ ಕಿಚ್ಚಿನಿಂದ ಒಬ್ಬ ವ್ಯಕ್ತಿನ ಲಾಕಪ್ನಲ್ಲಿ ಕೊಲೆ ಮಾಡಿದ್ದು ನಮ್ಮ ಡಿಪಾರ್ಟ್ಮೆಂಟ್ಗೆ ಅವಮಾನ. ಈ ಕೊಲೆನ ಐ ಡೋಂಟ್ ವಾಂಟ್ ಎನಿ ಎಕ್ಸ್ಪ್ಲನೇಷನ್. ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಆಗೋವರೆಗೂ ನಿಮ್ಮ ಸಸ್ಪೆಂಡ್ ವಾಪಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಯು ಕ್ಯಾನ್ ಗೋ. ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಮೋಹನ್ ರಾಜ್, ನಿನ್ನ ಹಣದ ಪ್ರಭಾವ ಇಲ್ಲಿವರೆಗೂ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೋಡು, ಇವತ್ತಲ್ಲ ನಾಳೆ ಅರ್ಜುನನ ಪ್ರಜ್ಞೆ ಬಂದೇ ಬರುತ್ತೆ. ಮೊದಲನೇ ಕೇಸ್ ಗುಟ್ಟನ್ನ ಅವನು ಬಾಯ್ ಬಿಡ್ತಾನೆ, ಎರಡನೇ ಕೇಸ್ ಗುಟ್ಟನ್ನ ನಾನು ಬಾಯ್ ಬಿಡ್ತೀನಿ. ಬಾಯ್ ಹೇಗೆ ಬಾಯ್ ಬಿಡಿಸ್ತೀಯೋ ನಾನು ನೋಡ್ತೀನಿ. ನಿನ್ನ ಎಂಥದೇ ಸವಾಲ್ಗೂ ನನ್ನ ಹತ್ರ ಜವಾಬಿದೆ ಅಶೋಕ್. ಏನಿದ್ರಿ, ನಾನು ಕೊಲೆ ಮಾಡ್ಬೇಕಾ? ನಿಮ್ ಕೈ ಹಿಡ್ದು ಹೆಂಗಿದೆ
ನೀವ ಈ ಮಾತು ಹೇಳ್ತಾ ಇದ್ದೀರಾ? ನೀವು ಚೆನ್ನಾಗಿ ಯೋಚನೆ ಮಾಡಿದ್ರೆ. ನಾನು ಚೆನ್ನಾಗಿ ಯೋಚನೆ ಮಾಡಿ ಈ ತೀರ್ಮಾನಕ್ಕೆ ಬಂದಿದ್ದೀನಿ. ಈ ಸಂದರ್ಭದಲ್ಲಿ ಈ ಕೆಲಸನ ನೀನಲ್ದೆ ಇನ್ಯಾರು ಮಾಡಕ್ ಸಾಧ್ಯ ಇಲ್ಲ. ನನ್ನ ಒಡ ಹುಟ್ಟಿದ ಅಣ್ಣನ ಮಗನ, ನನ್ನ ತವರಿನ ವಂಶಕ್ಕೆ ಆಧಾರವಾಗಿರೋ ಆ ಒಂದೇ ಒಂದು ಕುಡಿನ ನನ್ನ ಕೈಯಾರು ಚೌಟ ಹಾಕೋತಿದ್ದೀರಾ? ಬೇರೆ ದಾರಿ ಇಲ್ಲ. ನಿನ್ನ ಕರುಳಿನ ಕುಡಿ ಉಳಿಬೇಕು ಅನ್ನೋ ಆಸೆ ನಿನಗಿದ್ರೆ ನಿನ್ನ ತವರಿನ ಕುಡಿನ ಚೌಟ ಹಾಕ್ಲೇಬೇಕು. ಹಗಲು ರಾತ್ರಿ ಡಾಕ್ಟರ್ ಕೊಡ್ತಾ ಇರೋ ಆಕ್ಸಿಜನ್ ನಿಂದ ಉಸಿರಾಡ್ತಾ ಇರೋ ಆ ಹೆಣ ಸಾಯ್ಲು ಆರ್ದೆ ಬದುಕಲು ಆರ್ದೆ ಒದ್ದಾಡ್ತಾ ಇದೆ. ನೋಡು, ನೀನೇನ್ ಚೂರಿ ತಗೊಂಡು ಹೋಗಿ ನಿಮ್ಮ ಅಣ್ಣನ ಮಗನ್ನ ತಿವಿಬೇಕಾಗಿಲ್ಲ, ಅವನ ಬಾಯಿಗೆ ವಿಷ ಹಾಕಬೇಕಾಗಿಲ್ಲ. ಎಲ್ಲರ ಗಮನ ಬೇರೆ ಕಡೆ ಇರುವಾಗ ಎರಡೇ ಎರಡು ನಿಮಿಷ ಅವನ ಕೊಟ್ಟಿರೋ ಆಕ್ಸಿಜನ್ ಪೈಪ್ ಅನ್ನ ಈಚೆಗೆ ಎಳೆದು ಬಿಟ್ಬಿಡು, ಅಷ್ಟೇ ಸಾಕು. ಹಾಗಾದ್ರೆ ಅದು ಕೊನೆ ಅಲ್ವಾ? ಶಶಿ ನೋಡು, ನಮ್ಮ ಮಗನ ಹುಡುಗಿಗೋಸ್ಕರ ನೀನು ಈ ಕೆಲಸ ಮಾಡಲೇಬೇಕು. ಡಾಕ್ಟರ್ ಹೇಳೋ ಹಾಗೆ ಅವನಿಗೇನಾದ್ರೂ ಪ್ರಜ್ಞೆ ಬಂದುಬಿಟ್ರೆ ಅವನು ನಮ್ಮ ಶ್ರೀಕಾಂತನ ಹೆಸರನ್ನು ಹೇಳೇ ಹೇಳ್ತಾನೆ. ನಮ್ಮ ಶ್ರೀಕಾಂತನ ಉಳಿಸೋಕ್ಕೋಸ್ಕರ ನಾನೇ ಅವನ ಕೈಯಿಂದ ಇನ್ನೊಂದು ಕೊಲೆ ಮಾಡಿಸ್ತೆ, ಆದರೂ ಗುಟ್ಟು ಹೊರಗೆ ಬಂದ್ಬಿಡತ್ತೆ. ಆಮೇಲೆ ನಿನ್ನ ಬಸರಿನ ಉಸಿರಿನ ಜೊತೆಗೆ ನಿನ್ನ ಹಣೆ ಕುಂಕುಮಾನ ಅಳಿಸಿ ಹೋಗುತ್ತೆ. ರಾತ್ರಿ ಹೊಟ್ಟೆಗೆ ಏನು ತಗೊಳ್ದೆ ಹೀಗ್ ಕೂತಿದ್ರೆ ನಿನ್ನ ಆರೋಗ್ಯದ ಗತಿ ಏನಾಗ್ಬೇಕು? ನನ್ನ ಆರೋಗ್ಯ ಏನಾದ್ರೂ ಪರವಾಗಿಲ್ಲಮ್ಮ, ನನ್ನ ಮಗು ಬದುಕದ್ರಷ್ಟೇ ಸಾಕು. ಅವನ್ ಬದುಕೇ ಬದುಕ್ತಾನೆ, ಅವನ್ ಬದುಕಿನ ಮೇಲೆ ನನ್ ಮಗನ್ ಭವಿಷ್ಯನೇ ನಿಂತಿದೆ. ನಾವ್ ಯಾರಿಗೂ ಇದುವರೆಗೂ ಏನ್ ಅನ್ಯಾಯನೂ ಮಾಡಿಲ್ಲ, ಅದಕ್ಕೆ ಆ ದೇವ್ರು ಖಂಡಿತ ನಮಗೂ ಅನ್ಯಾಯ ಮಾಡಲ್ಲ. ಏನದ್ಕೆ ಇದು ಇಷ್ಟೊತ್ತಾದ್ರೂ ಮುಖಾನು ತೊಳಿದೆ ಇಲ್ಲೇ ಕೂತಿದ್ಯಾ? ಹೋಗಿ ಮುಖ ತೊಳ್ಕೊಂಬಾ, ನಾ ಸ್ವಲ್ಪ ತಿಂಡಿ ತಂದಿದ್ದೀನಿ, ತಿನ್ನುವಂತೆ. ನನಗೇನು ಬೇಡಮ್ಮ. ಏನದ್ಕೆ ಇದು, ಎಳೆ ಮಕ್ಕಳ ತರ ಹಠ ಮಾಡ್ತಾ ಇದೀಯ. ನೋಡು, ನೀನ್ ಬರೋವರೆಗೂ ನಾನು ಇಲ್ಲೇ ಕೂತಿರ್ತೀನಿ, ಹೋಗಿ ಮುಖ ತೊಳ್ಕೊಂಬಾ. ಹೋಗದ್ಕೆ
ತೀರ್ಥನೇ ಬಂದೆ. ಅತ್ತೆ ನಾನೇನ್ ಬರ್ತೀನಿ ಅತ್ತೆ? ಯಾಕಮ್ಮ ನೀನ್ ಸೊಸೆ ಕೊಲೆ ಅಪರಾಧಕ್ಕೆ ನನ್ ಮಗನ ಲಾಕಪ್ ನಲ್ಲಿ ಇಟ್ನಲ್ಲ ಈ ಮಹಾನ್ ಭಾವ, ಇವನ್ ಮುಖ ನೋಡಕ್ಕೂ ನನ್ಗಿಷ್ಟ ಇಲ್ಲ. ಲಾಕಪ್ ನಲ್ಲಿರೋ ನನ್ ಮಗನ್ಗೆ ಊಟ ಕಳಿಸ್ಬೇಕು. ನಾ ಬರ್ತೀನಿ. ಏನಿದು ಆಕ್ಷನ್ ಪೈ ಪ್ರಿಮೋ ಆಗಿದೆಯಲ್ಲ. I'm sorry. ನಾಲ್ಕು ಜನ ಡಿಸೆಂಬರ್ 18ನೇ ತಾರೀಕು ಊಟಿನಲ್ಲಿರೋ ಪ್ರೇಮ್ ವಿಹಾರ್ ಹೋಟೆಲ್ ನಲ್ಲಿ ತಂಗಿದ್ದು ನಿಜ ತಾನೆ? ಯುವರ್ ಆನರ್, ಪ್ಲೀಸ್ ನೋಟ್ ದಿಸ್ ಪಾಯಿಂಟ್. ಅದೇ ಸಮಯದಲ್ಲಿ ಈ ಫೋಟೋದಲ್ಲಿರೋ ಆಶಾ ಮತ್ತು ಅರ್ಜುನ್ ಅದೇ ಹೋಟೆಲ್ ಇಳ್ಕೊಂಡಿದ್ದನ್ನ ನೀವು ನೋಡಿದ್ರಾ? ನೋಡಿದೀನಿ ಸರ್. ಯುವರ್ ಆನರ್, ಪ್ಲೀಸ್ ನೋಟ್ ದಿಸ್ ಪಾಯಿಂಟ್. ಆರೋಪಿಗಳಾಗಿರೋ ಶ್ರೀಕಾಂತ್, ರವಿ, ಜಾನಿ ಹಾಗೂ ಈ ಫೋಟೋದಲ್ಲಿರೋ ದಾಮೋದರ್ ಅದೇ ಸಮಯದಲ್ಲಿ ಅದೇ ಹೋಟೆಲ್ ಇಳ್ಕೊಂಡಿದ್ದನ್ನ ನೀವು ನೋಡಿದ್ರಾ? ನಾವು ನೋಡಿಲ್ಲ ಸರ್. ಮುಖ ನಾವು ಕಂಡಿಲ್ಲ ಸರ್. ಇವತ್ತು ಈ ಕೋರ್ಟ್ ನಲ್ಲಿ ನಾವು ಇವ್ರ ಮುಖ ನೋಡ್ತಾ ಇರೋದು ಸರ್. ಸುಳ್ಳಿವರಾನ ಇವ್ರ ನಾಲ್ಕು ಜನ ತಮ್ಮ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ನಾವು ಅವ್ರು ನೋಡಿದ್ದುಂಟು ಅಂತ ಒಪ್ಪಿದ್ದಾರೆ. ಆರ್ಡರ್ ಆರ್ಡರ್. ಐ ಆಮ್ ಸಾರಿ ಯುವರಾನ. ದಟ್ಸ್ ಆಲ್ ಯುವರಾನ. ಯುವರ್ ವಿಟ್ನೆಸ್. ನೀವು ನಾಲ್ಕು ಜನ ಇನ್ಸ್ಪೆಕ್ಟರ್ ಅಶೋಕ್ ಕೊಟ್ಟಿರೋ ಸ್ಟೇಟ್ಮೆಂಟ್ ಪ್ರಕಾರ ಆರೋಪಿಗಳಾದ ಶ್ರೀಕಾಂತ್, ರವಿ ಮತ್ತು ಜಾನಿಯನ್ನು ಡಿಸೆಂಬರ್ 18ನೇ ತಾರೀಕು ಹೋಟೆಲ್ ಪ್ರೇಮ್ ವಿಹಾರ್ ನಲ್ಲಿ ನೋಡಿದೀವಿ ಅಂತ ಒಪ್ಕೊಂಡಿದ್ದೀರಲ್ಲ, ಅದಕ್ಕೆ ಹೇಳ್ತೀರಾ? ನಿಜ ಹೇಳಬೇಕು ಅಂದ್ರೆ ಸಾರ್, ನಾವಿವತ್ತು ಬದುಕಿದೀವಿ ನೀವು ಕೇಳ್ತಾ ಇದ್ದೀರಿ. ಆವತ್ ನಮ್ಮನ್ನ ಲಾಕಪ್ ಹಾಕಿ ಏರೋಪ್ಲೇನ್ ಎತ್ತಿ ಬೆಂಡತ್ತಿರ್ಬೇಕಾದ್ರೆ ಅಯ್ಯಪ್ಪ ನಾವ್ ಏನ್ ಹೇಳಬೇಕು ಸಾರ್? ಕೊಚ್ಚದ ಅಂದ್ರೆ ಓನಬೇಕು, ಒಂದಾದ್ರೂ ಒಪ್ಕೋಬೇಕು, ಜೀವ ಉಳಿಬೇಕಲ್ಲ. ಇವತ್ ಕೇಳಿ ಸನ್ನಿಧಾನದ ನಿಂತಿದ್ದೀವಿ, ನೀವ್ ಏನು ಕೇಳಿದ್ರು ಅದಕ್ಕೆ ನಿಜವಾದ ಉತ್ತರಾರೇ ಕೊಡ್ತೀವಿ. ನೀವಿನ್ ಹೋಗ್ಬೋದು, ಊರು ಹೋಗೋಣ ಸರ್. ಅಲ್ಲೋ ಕೂತ್ಕೊಳ್ರಿ. ಹೇಳಿ. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನು ಹೇಳುವುದಿಲ್ಲ, ಸತ್ಯವನ್ನಲ್ಲದೆ ಬೇರೇನು ಹೇಳುವುದಿಲ್ಲ. ಈ ಆರೋಪಿಗಳ ಗುರುತು ನಿನಗಿದೆಯಾ? ಯಾರ ಗುರ್ತು ಅಂತ ನಾ ಹೆಂಗ್ ಹೇಳಿ ಸ್ವಾಮಿ? ಕೊಳೆ ದಾಡ್ಸು ಅಂತ ದಿನಕ್ಕೆ ಎಷ್ಟೋ ಜನ ಬರ್ತಾರೆ, ಎಷ್ಟೋ ಜನ ಹೋಯ್ತಾರೆ, ನಾ ಹೆಂಗ್ ಸ್ವಾಮಿ ಹೇಳಕ್ಕಾಗ್ತದೆ? ಹಾಗಾದ್ರೆ ಡಿಸೆಂಬರ್ 19ನೇ ತಾರೀಕು ಈ ಆರೋಪಿಗಳನ್ನ ರಕ್ತ ಮೆಚ್ಚಿದ ಬಟ್ಟೆಗಳಲ್ಲಿ ನೋಡಿದ್ದಾಗ್ಯೂ ಅವರು ನಿನಗೆ 1000 ರೂಪಾಯಿ ಕೊಟ್ಟು ಬಾಯಿ ಮುಚ್ಕೊಂಡಿರೋದಕ್ಕೆ ಹೇಳಿದ್ರು ಅಂತ ಮೊದಲನೇ ಹೇಳಿಕೆ ಕೊಟ್ಟಿದೆಯಲ್ಲ, ಅದಕ್ಕೆ ಏನ್ ಹೇಳ್ತೀಯ? ಕಾಕಿ ಬಟ್ಟೆ ತುಟ್ಕೊಂಡ್ಬಂದು ನೀನ್ ಹಿಂಗೆ ಹೇಳ್ಬೇಕು ಅಂತ ಹೇಳಿ ಜೋರ್ ಮಾಡಿದ್ರೆ ನನ್ನಂತ ಬಡವ ಇನ್ನೇನ್ ಹೇಳಕ್ಕಾಯ್ತ ಸ್ವಾಮಿ? ಸರಿ, ನೀನು ಹೋಗ್ಬೋದಪ್ಪ. ನಾವು ನಂಜ ತಗೊಂಡಿರೋ ವಿಷಯ ಏನಾದ್ರೂ ಬಯಲಿ ಬಂದಿದೆ ಹೆಂಗತಿ? ಅಲ್ಲಿ ನನ್ನ ಮಗನೇ, ಎಲ್ಲಿ ಏನ್ ನುಡಿಬೇಕು ನನ್ಗೆ ಗೊತ್ತಿಲ್ವಲ್ಲ, ನಿನಗೆ ಮೊಸಳೆ ಬಾಯಲ್ಲಿ ಕೂತಿದ್ದೀವಿ, ಇಲ್ಲಿ ಬಂದು ಮೊಣಮಣ ಅಂತೇನು? ನೀವು ಕೋಟ ನನ್ನ ಮಗನೇ, ನೀನು ಕೋಟ ಹಾಕೋದು ಹೇಗಂತ ಹೇಳ್ಕೊಟ್ಟವ ನಾನು ಕಣೋ. ಅಲ್ಲಿ ನೋಡು ಎಷ್ಟೊಂದು ಕರಿ ಕೊಟ್ಕೊಳ್ಳಿ ಕೂತಿದೆ, ಹೊರಗಡೆ ಹೋಗೋವರೆಗೂ ಉಸಿರತ್ ಮಾಡ ಮಗನೇ. ಯುವರ್ ಆನರ್, ಈ ಕೇಸಿಗೆ ಸಂಬಂಧಪಟ್ಟ ಸಾಕ್ಷಿಗಳಾದ ಹೋಟೆಲ್ ಪ್ರೇಮಿಹಾರ್ನ ರಿಸೆಪ್ಷನಿಸ್ಟ್, ಹೋಟೆಲ್ ಸರ್ವರ್ ಬಾಬುರಾವ್ ಹಾಗೂ ಅವತ್ತು ಅದೇ ಹೋಟೆಲ್ನಲ್ಲಿ ತಂಗಿದ್ದ ಉಕ್ಕಿನಪ್ಪ, ಶಕುನಾಚಾರಿ, ವೀರಭದ್ರ, ಜಂಬರಕುಟ್ಟಿ ಮತ್ತು ದೋಣಿ ನಡೆಸುವ ರಂಗಪುರಿ ಎಲ್ಲರ ಸಾಕ್ಷಿನೂ ತಾವು ಕೇಳಿದ್ರಿ. ಇಷ್ಟಲ್ಲದೆ ಆ ಘಟನೆ ನಡೀತು ಅಂತ ಪೊಲೀಸ್ನವರು ಆರೋಪ ಮಾಡಿರುವ ಶ್ರೀಕಾಂತ್, ರವಿ, ಜಾನಿ ಹಾಗೂ ಲಾಕಪ್ರಿಯಲ್ಲಿ ಸತ್ತ ದಾಮೋದರ್ ಆ ದಿವಸ ಈ ಟೌನ್ನಲ್ಲೇ ಇದ್ರು ಅಂತ ಪ್ರಮಾಣ ಪೂರ್ವಕವಾಗಿ ಹೇಳಿದ ಸಾಕ್ಷಿಗಳನ್ನು ಪರಿಶೀಲಿಸಿದಿರಿ. ಇನ್ನು ಶವದ ಕೈ ಬೆರಳುಗಳಲ್ಲಿದ್ದ ಕೂದಲು ಮತ್ತು ರಕ್ತದ ಕಲೆ ವಿಷಯ. ಯುವರ್ ಆನರ್, ಈ ಆರೋಪಿಗಳು ಆ ಸಂದರ್ಭದಲ್ಲಿ ಇಲ್ಲೇ ಇದ್ರು ಅಂತ ಕರಾರುವಾಕ್ಕಾಗಿ ಗೊತ್ತಾಗಿರುವಾಗ ಆ ಹುಡುಗಿಯ ಶವದಲ್ಲಿ ಇವರ ಕೂದಲುಗಳಾಗಲಿ
ರಕ್ತದ ಕಲೆಗಳಾಗಲಿ ಕಂಡು ಬರುವುದಕ್ಕೆ ಸಾಧ್ಯವೇ ಇಲ್ಲ. ಇದು ಯಾರೋ ಹೊಟ್ಟೆ ಕಿಚ್ಚಿನಿಂದ ಮಾಡಿರೋ ಸಂಚೇ ಇರಬೇಕು. ಆದ್ದರಿಂದ ನನ್ನ ಕಕ್ಷಿದಾರರಾದ ಶ್ರೀಕಾಂತ್, ರವಿ, ಜಾನಿ ಇವರನ್ನು ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ದಟ್ಸ್ ಆಲ್ ಇವರ. ಇಂಡಿಯನ್ ಪಿನಲ್ ಕೋಡ್ 302 ಸೆಕ್ಷನ್ ಪ್ರಕಾರ ಆರೋಪಿಗಳಾದ ಶ್ರೀಕಾಂತ್, ಜಾನಿ, ರವಿ ಮತ್ತು ಲಾಕಪ್ನಲ್ಲಿ ಸತ್ತ ದಾಮೋದರ್ ಈ ನಾಲ್ವರು ಸಂಚು ಮಾಡಿ ಆಶಾ ಶೀಲಹರಣ ಕೊಲೆ ಮತ್ತು ಆಸ್ಪತ್ರೆಯಲ್ಲಿ ಅರ್ಜುನ್ ಸಾವು ಇದಿಷ್ಟಕ್ಕೂ ಕಾರಣರೆಂದು ಇದೇ ನ್ಯಾಯಾಲಯದಲ್ಲಿ ದಾಖಲಾಗಿದ್ದ ಕೇಸನ್ನು ಪ್ರತ್ಯಕ್ಷ ಹಾಗೂ ಪರೋಕ್ಷ ಸಾಕ್ಷಿಗಳ ಮೂಲಕ ಊರ್ಜಿತಗೊಳಿಸುವುದರಲ್ಲಿ ಪ್ರಾಸಿಕ್ಯೂಷನ್ ಅವರು ವಿಫಲರಾದರೆಂದು ಯತ್ನವಿಲ್ಲದೆ ಹೇಳಬೇಕಾಗಿದೆ. ಮೇಲ್ಕಂಡ ನಾಲ್ವರು ಆರೋಪಿಗಳು ಆ ಸಮಯದಲ್ಲಿ ಊಟಿಯಲ್ಲಿ ಪ್ರೇಮ ವಿಹಾರ್ ಹೋಟೆಲ್ನಲ್ಲಿ ತಂಗಿದ್ದರೆಂಬುದಕ್ಕಾಗಲಿ, ಅನಂತರ ಅರ್ಜುನ್ ಆಶಾ ಮೇಲೆ ಆಕ್ರಮಣ ಮಾಡಿ ಅವರ ಕೊಲೆಗೆ ಕಾರಣರಾದರೆಂಬುದಕ್ಕಾಗಲಿ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲದಿರುವುದರಿಂದ ಶ್ರೀಕಾಂತ್, ರವಿ, ಜಾನಿ ಇವರುಗಳನ್ನು ನಿರಪರಾಧಿಗಳೆಂದು ತೀರ್ಮಾನಿಸಿ ಬಿಡುಗಡೆ ಮಾಡಲಾಗಿದೆ. ಅಶೋಕ್, ನಿನ್ನ ಮನೆ ಬಾಗಿಲಿಗೆ ಹುಡುಕೊಂಡು ಬಂದ ಭಾಗ್ಯಲಕ್ಷ್ಮಿನ ಬೇಡ ಅಂತ ಅವತ್ತು ಬಿಸಾಕಿದೆ. ಅದೇ ಭಾಗ್ಯಲಕ್ಷ್ಮಿ ಅನುಗ್ರಹದಿಂದ ಇವತ್ತು ನನ್ನ ಮಗ ಬಿಡುಗಡೆಯಾಗಿ ಮನೆಗೆ ಬರ್ತಾ ಇದ್ದಾನೆ. ಅದೇ ಭಾಗ್ಯಲಕ್ಷ್ಮಿ ಪ್ರಭಾವದಿಂದ ನೀನು ಮಾಜಿ ಇನ್ಸ್ಪೆಕ್ಟರ್ ಆದೆ, ಭಾವಿ ಕ್ರಿಮಿನಲ್ ಆದೆ. ಗೆದ್ದಿದ್ದು ನಾನು, ನನ್ನ ಹಣ. ನೋಡಿದ್ಯ ಆಶಾ, ನ್ಯಾಯ ಕಾನೂನು ರಕ್ಷಣೆಗೋಸ್ಕರ ಕಂಕಣ ತೊಟ್ಟಿ ನಿಂತಿದ್ದ ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೂ, ನಿನ್ನ ಸೊಸೆಯಾಗಿ ಮನೆ ತುಂಬಿಕೊಂಡಿದ್ದ ಒಬ್ಬ ಪ್ರಾಮಾಣಿಕ ನ್ಯಾಯಾಧೀಶನಿಗೂ ನಮ್ಮ ನ್ಯಾಯಾಲಯದಲ್ಲಿ ನ್ಯಾಯ ಸಿಕ್ಕಿಲ್ಲ. ನ್ಯಾಯ ಸಿಕ್ಕಿಲ್ಲ ಆಶಾ, ನ್ಯಾಯ ಸಿಕ್ಕಿಲ್ಲ. ನ್ಯಾಯ ಎಲ್ಲಿದೆ? ನ್ಯಾಯ ಯಾವ ನ್ಯಾಯ ಅಶೋಕ್? ನನ್ನ ಹಣದ ಛೇಂಕಾರದಲ್ಲಿ ನಿನ್ನ ನ್ಯಾಯ, ನೀತಿ, ಧರ್ಮ ಎಂದೋ ಸತ್ತು ಹೋದ ಹೆಣಗಳು, ಎಂದೋ ಸತ್ತು ಹೋದ ಹೆಣಗಳು. ಮೋಹನ್ ರಾಜ್, ಏನು ಕಿನಪ್ಪ ಹಾಗಲೆಲ್ಲ ಸೆಷನ್ ಇಟ್ಬಿಟ್ಟೆ? ಆ ಮೋಹನ್ ರಾಜ್ ಕೊಟ್ಟ ಲಂಚ ದುಡ್ಡು ಎಷ್ಟ್ ದಿವಸ ಉಳಿಯತ್ತಪ್ಪ? ದುಡ್ದಿದ್ದೇ ಉಳಿಯೋದಿಲ್ಲ, ಹಾಳಾಗೋಗೋದು, ಹಸುಬಾಯಲ್ಲಿ ಹೋಗ್ಲಿ ಅಂತ ನಿಮ್ಮನ್ನೆಲ್ಲ ಕರೆಸ್ತೇನೆ. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಸರ್ ಕಾಗದ ಸರ್? ಯಾರಿಗ? ನಿಮ್ಗೆ ಸರ್. ಅಲ್ಲೇ ಅವ್ರಿ ಅವನ, ನನ್ನ ಹೆಸರು ಕಾಗದ ಬರೀ ಅವನು, ನಿಮ್ಮ ಹೆಸರು ಇದೆ. ಮನೆ ಅವ್ರಿಗೆ ಅಡ್ರೆಸ್ ಕೊಡಿದ್ರೆ ಯೋಗ್ಯ ನಾನು? ಕಾಗದ ಬರೀದಿಯಲ್ಲ, ನಾಲ್ಕು ಜನ ತಪ್ಪದೆ ಬರಬೇಕು. ಏನು ಹುಚ್ಚಿನಪ್ಪ, ಇನ್ವಿಟೇಷನ್ ಕಾಗದ ಏನೇನೋ ಬಂದಿದೆ. ಆ ಮೋಹನ್ ರಾಜು ಅಡ್ವಾನ್ಸ್ ಕೊಟ್ಟು ಅಷ್ಟಕ್ಕೆ ಕೈ ಬಿಟ್ಟ ಅಂತ ತಿಳ್ಕೊಂಡಿದ್ದೆ. ಅದ್ಭುತವಾದ ಔತಣ ಇಟ್ಟಿದ್ದಾನಂತೆ, ನಾವು ನಾಲ್ಕು ಜನ ತಪ್ಪದೆ ಬರ್ಬೇಕಂತೆ. ರಮ, ಸಾವುಕಾರ ಮೋಹನ್ ರಾಜು ಭಾರಿ ಔತಣ ಇಟ್ಟವರಂತೆ, ನನ್ನೂ ಕರೆದವ್ರೆ. ನಾನು ಇವತ್ತು ಬೆಂಗಳೂರಿಗೆ ಹೋಯ್ತೀನಿ, ಸ್ವಲ್ಪ ದೋಣಿ ನೋಡ್ಕೊಳ್ಳಮ್ಮ. ಹಲೋ, ಯಾರು? ಶ್ರೀಕಾಂತ್ ಬಂದಿಲ್ಲ.
ಮಿಸ್ಟರ್ ಶ್ರೀಕಾಂತ್, ನಿಮಗೆ ಫೋನ್ ಬಂದಿದೆ. ಫೋನ್ ನನಗ? ಎಸ್ ಬಂದೆ. ನಂತರ ನೀನರ್ತೀನ? ಹಲೋ. ಶ್ರೀಕಾಂತ್ ಅಷ್ಟೊಂದು ಗಾಬರಿ ಆಗಿದೆಯಾ? ಹಲೋ, ನಮ್ಮ ಅಪ್ಪ ಅಮ್ಮ ಹೋಗ್ತಾರೆ, ಕಾರು ಆಕ್ಸಿಡೆಂಟ್ ಆಗಿದೆ ಅಂತ. ಹೌದಾ? ಹೌದು, ಬಂದ್ರು. ಅಲ್ಲ ಶ್ರೀಕಾಂತ್, ನಿಮ್ಮ ತಂದೆ ಅವ್ರಿಗೆ ಕಾರ್ ಆಕ್ಸಿಡೆಂಟ್ ಆಯ್ತು ಅಂತ ಯಾರು ಫೋನ್ ಮಾಡಿದ್ರು ಅಂತ ಹೇಳಿದೆ. ಕಾರು ಇಲ್ಲ, ಯಾರು ಕಾಣಿಸ್ತಾನೂ ಇಲ್ಲ. ಶ್ರೀಕಾಂತ್ ಅನ್ನೋದು ಚಿಕ್ಕಟ್ ನನ್ನ ಮಕ್ಕಳ, ಅವತ್ತು ಹಣದ ಆಸೆಗೋಸ್ಕರ ಕೋರ್ಟ್ನಲ್ಲಿ ಸುಳ್ಳು ಸಾಕ್ಷಿ ಹೇಳಿ ಈ ಸಹಿತ ನನ್ನ ಮಕ್ಕಳನ್ನ ಬಿಡುಗಡೆ ಮಾಡುತ್ತೀನಿ. ಇವತ್ತು ಈ ನನ್ನ ಕೋರ್ಟ್ನಲ್ಲಿ ನಿಮ್ಮ ಪ್ರಾಣದ ಆಸೆಗೋಸ್ಕರ ನೀವು ನಿಮ್ಮ ಕೈಯಾರ ಗುಂಡಿ ತೋಡಿ ಈ ನನ್ನ ಮಕ್ಕಳನ್ನ ಉಳ್ಬೇಕು. ಎತ್ಕೊಂಡೋಗುತ್ತೀನ. ಹಲೋ, ಮೋಹನ್ ರಾಜ್ ಸ್ಪೀಕಿಂಗ್. ಹೌದಾ? ಎಲ್ಲಿ? ಈಗಲೇ ಬರ್ತೀನಿ. ನಮ್ಮ ಶ್ರೀಕಾಂತ್ ಅವನ ಫ್ರೆಂಡ್ಸ್ ಕಾರಲ್ಲಿ ಹೋಗ್ತಿದ್ದಾಗ ಆಕ್ಸಿಡೆಂಟ್ ಆಯ್ತಂತ. ನನ್ನನ್ನು ಕ್ಷಮಿಸು ಪ್ರಮೀಳಾ, ನಾನು ನಿನ್ನ ಪ್ರೇಮವನ್ನು ತೊರೆದು ಹೋಗಲೇಬೇಕಾಗಿದೆ. ಈ ಸಂದರ್ಭದಲ್ಲಿ ನನಗೆ ನನ್ನ ಕರ್ತವ್ಯ ಮುಖ್ಯವಾಗಿದೆ. ಈ ಪತ್ರದ ಜೊತೆ ನನ್ನ ವಿಲ್ಲಿದೆ, ಅದರಂತೆ ನನ್ನ ಮನೆಯನ್ನ ನಿನಗೆ ಹಾಗೂ ನಿನ್ನ ಕೈ ಹಿಡಿಯುವ ಭಾಗ್ಯವಂತನಿಗೆ ನನ್ನ ಪ್ರೀತಿಯ ಕೊಡುಗೆಯಾಗಿ ಬಿಟ್ಟು ಹೋಗುತ್ತಿದ್ದೇನೆ. ದಯವಿಟ್ಟು ನಿರಾಕರಿಸಬೇಡ, ಮತ್ತೆಂದ್ರೆ ನನ್ನನ್ನು ಹುಡುಕುವ ಪ್ರಯತ್ನ ಮಾಡಬೇಡ. ನಿಂತು ಅಶೋಕ್. ನನಗೇನ್ ಮಾಡ್ಲಿ ಸರ್, ಅಶೋಕ್ ಎಲ್ಲಿದ್ದಾರೆ ಅಂತ ಹುಡುಕ್ಲಿ. ಅವ್ರನ್ನ ಬಿಟ್ಟು ನಾನು ಹೇಗೆ ಬರ್ತಿರ್ಲಿ ಸರ್, ನಾನು ಹೇಗೆ ಬರ್ತಿರ್ಲಿ. ಸಮಾಧಾನ.
Is this police control room? ಯಾರು ಕಾಣ್ತಾ ಇಲ್ವಲ್ಲ? ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಮೋಹನ್ ರಾಜ್, ಹೆತ್ತ ಮಗನ ಮೇಲಿನ ಮಮತೆ ಹೆಂಡತಿ ಸಮೇತ ಸ್ಮಶಾನದವರೆಗೂ ಕರ್ಕೊಂಬಂತಲ್ಲ, ಈ ಸ್ಮಶಾನದಲ್ಲೇ ಮಣ್ಣು ಕಾಣಬೇಕು ಅಂತ ನಿಮ್ಮ ಮಗ ಕಾಯ್ತಾ ಇದ್ದಾನೆ. ಇವನು ದೊಡ್ಡ ಬೆದರಿಕೆಗೆ ನೀನು ಹೆದರ್ಕೋಬೇಡ. ಕೋರ್ಟ್ನಲ್ಲಿ ಸೋತ ಸೇಡಿಗೋಸ್ಕರ ಸುಳ್ಳು ನೆಪ ಹೂಡಿ ನಮ್ಮ ನೆಲಕ್ಕೆ ಕರೆಸ್ಕೊಂಡಿದ್ದಾನೆ. ನಮ್ಮ ಮಗನಿಗೆ ಏನೂ ಆಗಿಲ್ಲ, ನಮ್ಮ ಮಗ ಚೆನ್ನಾಗೇ ಇದ್ದಾನೆ. ಬಾ. ಓಡೋದಕ್ಕೆ ಯಾಕೆ ಇಷ್ಟೊಂದು ಆತ್ರ ಪಡ್ತಿದ್ಯಾ ಮೋಹನ್ ರಾಜ್? ಮಗನ ಮೇಲಿನ ವ್ಯಾಮೋಹಕ್ಕಿಂತ ನಿನ್ ಸ್ವಂತ ಜೀವದ ಮೇಲೆ ಆಸೆ ಹೆಚ್ಚಾಯ್ತಲ್ಲ. ಯಾವ ಹಣ ನಿನ್ನನ್ನು ಉಳಿಸಿ ನನ್ನ ನಡೆಸ್ತೋ ಅದೇ ಹಣ ಈಗ ನಿನ್ನ ಉಳಿಸ್ಲಾರ್ದು ನಿನ್ನ ಮಗನ ಜೀವನ ಉಳಿಸ್ತಾ ಇರ್ದು. ಒಡ ಹುಟ್ಟಿದ ಅಣ್ಣನ ಮಗನ ಕೊಂದ ಈ ಪಾಪಿ ಹೆಂಗಸ ಜೀವ ಕೂಡ ಉಳಿಸ್ತಾ ಇರ್ದು. ಮೋಹನ್ ರಾಜ್, ನಿನ್ನ ಮಗ ಚೆನ್ನಾಗಿದ್ದಾನೆ ಎಂದಿಯಲ್ಲ, ನೋಡ್ಬೇಕಾ? ನೋಡಲಿ. ಮಗ ತಪ್ಪಿರೋದನ್ನು ನೋಡಿ ತಾಯಿ ಕರಡು ಕೂಗ್ತಾ ಇದೆಯಲ್ಲ, ಅವತ್ತು ಆ ತಾಯಿ ಕಣ್ಣಿಗೆ ಮಣ್ಣೆ ಅರ್ಚಿ ಅರ್ಜುನ ಪ್ರಾಣ ತೆಗೆದಿಯಲ್ಲ, ಆಗ ಹೆಣ್ಣಿಗೆ ಎಷ್ಟು ನೋವಾಗಿರ್ಬೋದು. ಇನ್ನೊಂದು ಹೆಣ್ಣನ್ನ ನೋವು ಸಂತ ಅರ್ಥ ಮಾಡ್ಕೊಳ್ತಾರೆ ಹೆಣ್ಣು. ಒಂದು ಹೆಣ್ಣ ನಿನ್ನಂತ ಮಾರಿರು ಇನ್ನೆಂದು ಹೆಣ್ಣಾಗುತ್ತಬಾರ. ಮಾತು ಹುಟ್ಟಿದ್ರು ತಾಯಿನೇ ದೇವರು ಅಂತ ಪೂಜೆ ಮಾಡೋ ನಮ್ಮ ಈ ಮಣ್ಣಲ್ಲಿ ಹುಟ್ಟಬಾರ. ಮೋಹನ್ ರಾಜ್, ನೀವು ಸೊಕ್ಕಿನ ಶ್ರೀಮಂತ, ಬಡವರ ಬಾಯಿಗೆ ಮಣ್ಣು ತುಂಬೋದ್ರಲ್ಲಿ ಸೂರು ಅಂತ ನಾನು ಅವತ್ತು ಹೇಳಿಲ್ಲ. ಇವತ್ತು ನೀವು ನಿಮ್ಮ ಮಗನ ಬಾಯಿಗೆ ಮಣ್ಣು ತುಂಬೋದನ್ನ ಈಗ ನನ್ನ ಕಂಡಾರ ನೋಡಿ. ಸಾಧ್ಯವಿಲ್ಲ. ಇದ್ರೆ ನೀನು ಕುಂಕ್ ಮಾಡಿಸ್ಕೊಂಡೆ. ಮಾಡಿ
ಆಶಾ ನನಗೆ ನ್ಯಾಯ ಸಿಕ್ತು, ಆಶಾ ನನಗೆ ನ್ಯಾಯ ಸಿಕ್ತು. ನೀನು ಒಬ್ಬ ರಕ್ಷಣಾಧಿಕಾರಿ ಆಗಿದ್ದು, ಕಾನೂನನ್ನ ಕೈಗೆ ತಗೊಳ್ಳೋದು ಅಪರಾಧ ಅಂತ ಗೊತ್ತಿದ್ದು ದೊಡ್ಡ ತಪ್ಪಾಡ್ಬಿಟ್ಟೆ. ಈ ಜಗತ್ತು ನಿನ್ನನ್ನು ಕ್ಷಮಿಸೋದಿಲ್ಲ, ಈ ನಾಗರಿಕತೆ ನಿನ್ನನ್ನು ಮನಸೋದಿಲ್ಲ. ಅಶೋಕ್ ನಿಮ್ ಕರ್ತವ್ಯದಲ್ಲಿ ಗೆದ್ರಿ. ನಿಮ್ ಪ್ರೇಮದ ಕೊಡುಗೆ ಕೊಟ್ಟಿರೋ ಆಸ್ತಿ ನನಗ್ ಬೇಕಾಗಿಲ್ಲ. ನನಗ್ ಬೇಕಾಗಿರೋದು ನೀವು, ನಿಮ್ ಪ್ರೀತಿ. ನೀವ್ ಯಾವಾಗ ಹಿಂತಿರುಗ್ ಬಂದ್ರು ಸರಿ, ನಾನ್ ನಿಮ್ಗೋಸ್ಕರ ಕಾದಿರ್ತೀನಿ ಅಶೋಕ್, ನಾನ್ ನಿಮ್ಗೋಸ್ಕರ ಕಾದಿರ್ತೀನಿ.